व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमामानसे वागधीशः नमस्ते प्राणेश प्रणत विभवा यावनि मगाह नमस्वामिन् राम प्रियतमनमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदर्शनो जय जय श्री गुरुभ्यो नमः नारायणं सुरगुरुं जगदेकनाथं भक्तप्रियं सकललोक नमस्कृतंच त्रैगुण्यवर्जितमजं विभुमाद्यमीशं वंदे भवग्नम् अमरासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। महाभारतद चिंतकरिगे वंदनेगळु। धर्मराज भीष्मर प्रताप नोडि ಗಾಬರಿಪಟ್ಟು ಒಂಬತ್ತನೆಯ ದಿನದಂದು ಹೋರಾಟದ ಕಾದಾಟದ ಒಂಬತ್ತನೆಯ ದಿನದಂದು ರಾತ್ರಿ ಕೃಷ್ಣನಲ್ಲಿ ಅರುಹಿದ ಕೃಷ್ಣನಂದು ಬಹಳ ಸ್ಪಷ್ಟವಾಗಿ ಹೇಳಿದ, ನಾನೇ ಇದ್ದೇನೆ ಹೋರಾಟಕ್ಕೆ, ಅರ್ಜುನ ಒಪ್ಪಿದರೆ. ಆದರೆ ಅರ್ಜುನನಿಗೆ ಆಗದ ಕೆಲಸ ಅಲ್ಲ, ಅದು ಬಹಳ ದೊಡ್ಡ ಸಾಹಸ್ಯಾತ, ಪ್ರತಾಪವುಳ್ಳವ, ಅದು ಖಂಡಿತವಾಗಿಯೂ ಹೋರಾಟ ಕೊಡ್ತಾನೆ. ಭೀಷ್ಮನೇನು ಅವನೆದುರು ಅಷ್ಟು ದೊಡ್ಡ ಸಂಗತಿ ಅಲ್ಲ ಅಂತ ಭೀಷ್ಮನ ಬಗ್ಗೆ ಒಂದು ಮಾತು ಕೃಷ್ಣ ಹೇಳಿದ್ದಾನೆ. ವಿಪರೀತ ಮಹಾವೀರ್ಯ, ವಿಪರೀತೋ ಮಹಾವೀರ್ಯ ಗತಸತ್ವಲ್ಪಚೇತನ, ಭೀಷ್ಮ ಶಾಂತನಮಃ ನೂನಂ ಕರ್ತವ್ಯಂ ನವಬುಧ್ಯತೆ. ಮನುಷ್ಯ ಕೆಲಸಕ್ಕೆ ತೊಡಗಿಕೊಂಡಾಗ ಅದರ ಬಗ್ಗೆ ಆತನಿಗೆ ಎಚ್ಚರ ಇದ್ದರೆ ನಿಜವಾಗಿಯೇ ಹೋರಾಟವನ್ನು ಚೆನ್ನಾಗಿ ಮಾಡ್ತಾನೆ ಎಚ್ಚರ ಇದ್ದರೆ. ಆದರೆ ದ್ವಂದ್ವದಲ್ಲಿ ಬದುಕಿದ್ರೆ ಚೆನ್ನಾಗಿ ಕೆಲಸ ನಡೆಸಿಕೊಡುವುದಿಲ್ಲ, ವಿಶೇಷವಾಗಿ ಹೋರಾಟದಲ್ಲಿ. ಈ ಊಟ ಆದಾಗ ದ್ವಂದ್ವ ಇದ್ದರೂ ಹಸಿವೆ ಇರುವುದರಿಂದ ಕೆಲಸ ಆಗಿ ಹೋಗುತ್ತೆ. ವಿದ್ಯಾರ್ಥಿ ಒಂದೊಮ್ಮೆ ಅನುತ್ತೀರ್ಣನಾಗಿ ಶಾಲೆಯಿಂದ ಬಂದರೂ ಸ್ವಲ್ಪ ಹೊತ್ತಿನಲ್ಲಿ ಅಳತಾ ಇರ್ತಾನೆ ಅಥವಾ ನೋವನ್ನು ಅನುಭವಿಸ್ತಾನೆ. ಆದರೆ ಊಟದ ಹೊತ್ತಿನಲ್ಲಿ ಆ ನೋವು ಕಮ್ಮಿ ಆಗ್ತದೆ, ಊಟ ಆಗಲೇಬೇಕಲ್ಲ, ಅನಿವಾರ್ಯ ಆಗುತ್ತೆ. ಸ್ವಲ್ಪ ತಡವಾಗಿ ಆದರೂ ಊಟ ಆಗುತ್ತೆ. ಆದರೆ ಹೋರಾಟಕ್ಕೆ ಬಂದಾಗ ಆಗುವುದಿಲ್ಲ. ಆ ಸ್ಪೀಡು, ಆ ಶಾಖಚಕ್ಯತೆ, ಬಲವಾದ ಹೊಡೆತಗಳು ಇವೆಲ್ಲ. ಆದ್ದರಿಂದ ಇವತ್ತು ಅರ್ಜುನನು 9 ದಿವಸದ ಹಿಂದೆ ತತ್ತರಿಸಿದ್ದು ಸಹಜ ಆಗುತ್ತೆ. ಅದು ಅಷ್ಟು ಗಟ್ಟಿಮುಟ್ಟಾದಂಥ ಔಷಧ ಬೇಕಾಗತ್ತೆ ಮನೋಧಾರಢ್ಯಕ್ಕೆ. ಅದರಿಂದ ಕೃಷ್ಣ ಬಹಳ ಚಂದವಾಗಿ ಭೀಷ್ಮನನ್ನು ಓದಿದವ, ಜೊತೆಯಲ್ಲಿ ಭೀಷ್ಮನನ್ನು ಹಾಗೆಯೇ ಕುಣಿಸಿದವ. ಎರಡೆರಡು ಬಾರಿ ಕೃಷ್ಣ ಭೀಷ್ಮನೆದುರು ಓಡಿದ್ದಾನೆ ಅಂದದ್ರಿಂದ ಅವನ ಕಸುವು ಅಡಗಿದೆ ಅಂತ ಅರ್ಥ. ಹೊಡಿತೇನೆ ಅಂದರೆ ಹೊಡೆಯುವಷ್ಟು ಅನ್ಯಾಯ ಮಾಡಿದ್ದಾನೆ ಅಂತ ಆಯ್ತಲ್ಲ ಅರ್ಥ. ಹೊಡೆಯದಿದ್ರು ನಿನ್ನ ತಪ್ಪಿಗೆ ನಾನು ಬಡಿಲಿಕ್ಕುಂಟು ಅಂತ ಹೇಳಿದ್ರೇನೆ, ಬಾಯಲ್ಲಿ ಹೇಳಿದ್ರೇನೆ ತಪ್ಪನ್ನು ಗುರುತಿಸಿದ್ದಾರೆ ಎನ್ನುವುದು ಗೊತ್ತಾಯಿತು. ಸಾಕ್ಷಿ ಚೆನ್ನಾಗಿದ್ದವನಿಗೆ ಪ್ರಾಮಾಣಿಕನಾದವನು ಅದನ್ನು ಒಪ್ಪಿಕೊಳ್ಳುತ್ತಾನೆ, ಅದರಲ್ಲಿ ತಕರಾರಿಲ್ಲ, ತರ್ಕ ಇಲ್ಲ. ಕೃಷ್ಣ ಹೇಳಿದ್ದು ಮಾತ್ರ ಅಲ್ಲ, ನೀವೆಲ್ಲ ಅನ್ಯಾಯ ಮಾಡ್ತಿದ್ದೀರಿ ಅಂತ ಸಂಧಾನದಲ್ಲಿ ಇವತ್ತು ಹೊಡಿಲಿಕ್ಕೂ ಹೋಗಿದ್ದಾನೆ, ಕೃತಿಯಲ್ಲಿ ತೋರಿಸಿದ್ದಾನೆ, ಮಾತಲ್ಲಿ ಹೇಳಿದವ. ಇನ್ನಷ್ಟು ಮುಂದೆ ಬಂದ, ಇದರಿಂದ ಭೀಷ್ಮ ಮತ್ತಷ್ಟು ಕುಗ್ಗಿದ್ದಾನೆ, ಕುಗ್ಗಿಕೊಳ್ಳುತ್ತಾನೆ. ಎಲ್ಲರೆದುರು ತನ್ನನ್ನು ಹೊಡೆಯುವಂತೆ ಮಾಡಿಕೊಂಡೆಲ್ಲ ಪರಿಸ್ಥಿತಿ ಕೃಷ್ಣನಿಗೆ ಬೇಡವಾದೆಲ್ಲ ಎನ್ನುವುದು ಇವತ್ತಿನವರೆಗೆ ನಮ್ಮ ಬಾಯಲ್ಲಿಯೂ ಮಾತು ಬರುವಾಗ ಆಯ್ತಲ್ಲ, ಭೀಷ್ಮ ಬೇಡನಾದನೋ ಅನ್ನುವ ಹಾಗೆ, ದೇವರಿಗೂ ಬೇಡವಾದನೋ ಅನ್ನುವ ಮಟ್ಟಿನಲ್ಲಿ ನಾವು ವಿಶ್ಲೇಷಣೆ ಮಾಡೋದು. ಭೀಷ್ಮನಿಗೆ ಬೇಕಿತ್ತೇ ಹೋರಾಟ ಅಂತ, ಇದು ಅವನನ್ನು ತುಂಬ ಘಾಸಿಗೊಳಿಸುವಂಥದ್ದು ಮಾನಸಿಕವಾಗಿ. ಇದನ್ನು ಕೃಷ್ಣ ಮಾಡಿ ತೋರಿಸಿದ. ಹೊಡೆಯದಿದ್ದರೂ ಹೊಡೆಯುವ ನಾಟಕ ಮಾಡಿ
ಎರಡೆರಡು ಬಾರಿ ಅರ್ಜುನನ ಹಿಂದೆ ಎಳೆಯುವಂತೆ ಮಾಡ್ತಾ ತುಂಬ ನಾಚಿಕೆ ಆಗುತ್ತೆ. ಯಾರನ್ನು ಹೊಡಿಬೇಕಿತ್ತೋ, ಯಾರಿಂದಾಗಿ ಗೆಲುವು ಬರಬೇಕಿತ್ತೋ ಅಂಥವನನ್ನು ಬಡಿಯಬಾರದು ಅಂತ ಮೊಮ್ಮಕ್ಕಳೇ ಮರಿಮಕ್ಕಳೇ ಎದುರು ನಿಂತು ಹಿಂದೆ ಎಳಿತಾರೆ ಅಂದರೆ ಎಷ್ಟು ಸೋಲು ಅದು ಕ್ಷತ್ರಿಯನೊಬ್ಬನಿಗೆ. ಅದನ್ನು ಅರ್ಜುನ ನಾನು ಮಾಡ್ತೇನೆ ಅಂತ ಹೇಳಿಕೊಂಡು ಕೃಷ್ಣನನ್ನು ಹೇಳ್ಕೊಂಡು ಹೋಗಬೇಕಾದ್ರೆ ಇದನ್ನು ಪ್ರತ್ಯಕ್ಷ ನೋಡ್ತಾ ಇದ್ದೀನಿ ತೋರಿಸ್ಬೇಕು ಅವನಿಗೆ. ಭೀಷ್ಮನಿಗೆ ಕೃಷ್ಣ ಬಾಯಲ್ಲಿ ಶಿಬಿರದೊಳಗೆ ಹೇಳಿದ್ದು ಪ್ರಯೋಜನ ಇಲ್ಲ, ಭೀಷ್ಮನ ಎದುರೇ ಮಾಡಿ ತೋರಿಸ್ತಾನೆ ಅವನು. ಅದರಿಂದ ಭೀಷ್ಮ ಹೇಗಿದ್ದಾನೆ ಅಂತ ಕೃಷ್ಣನಿಗೆ ಬಹಳ ಚೆನ್ನಾಗಿ ಗೊತ್ತು. ಇದು ಪ್ರತ್ಯಕ್ಷ ಎಲ್ಲರಿಗೂ ಗೊತ್ತಾಗುವ ಹಾಗೆ, ಇದು ಸಾಮಾನ್ಯ ಅರ್ಥ ಮಾಡಿಕೊಳ್ಳುವರಿಗೆ ಅರ್ಥ ಆಗುವ ಹಾಗೆ ಒಂದು ರೀತಿಯ ಮನೋವೈಜ್ಞಾನಿಕ ವಿಶ್ಲೇಷಣೆ ಇದು. ಇನ್ನೂ ಮುಂದಕ್ಕೆ ಕೃಷ್ಣ ಭೀಷ್ಮರ ಆಯುಷ್ಯವನ್ನು ಕಣ್ಣಲ್ಲಿ ಸೆಳೆದುಕೊಂಡಿದ್ದಾನೆ ಎನ್ನುವುದು ಭೀಷ್ಮನಿಗೆ ಪ್ರತ್ಯಕ್ಷ ಆಗಿದೆ. ಕೃಷ್ಣ ಮಾಡಿದ ಆಟ ನೋಡಲ್ಲಿ ಕುರುಗಳು ಅನ್ನುವಲ್ಲಿ ಪಶ್ಯ ಪಾರ್ಥ ಅಂತ ಹೇಳುವಾಗ ಬಹಳ ಸ್ಪಷ್ಟವಾಗಿ ಅರ್ಜುನನಿಗೆ ಅರ್ಥ ಆಗಲಿಲ್ಲ. ಅದು ನೋಡು ಅಂತೇಳಿ ಕೈ ತೋರಿಸಿದ್ದಾನೆ, ನೋಡು ಅಂತೇಳಿ ಎರಡು ಸೇನೆ ನಡುವೆ ರಥ ನಿಲ್ಲಿಸಿದ್ದಾನೆ ಅಂತ ತಿಳ್ಕೊಂಡ. ಆದರೆ ಕೃಷ್ಣ ಮಾಡಿದ್ದೆ ನೋಡುವ ಮೂಲಕ ಎದುರು ಪಾರ್ಟಿಯ ಎಲ್ಲರ ಆಯುಷ್ಯವನ್ನು ಕಣ್ಣಲ್ಲಿ ಸೆಳೆದದ್ದು. ಇದನ್ನು ಭೀಷ್ಮ ಅದನ್ನು ತನ್ನ ಕೊನೆಯ ಪ್ರಾರ್ಥನೆ ಜೊತೆಯಲ್ಲಿ ಸೇರಿಸಿಕೊಳ್ಳುತ್ತಾನೆ. ಅಕ್ಷಣಾ ಹೃತವತಿ ಪೈರ ಸೈನಿಕ ಆಯುಹು ಅಂತ ಉಳಿದವರ ಸೈನಿಕರ ಆಯುಷ್ಯವನ್ನು ಕಣ್ಣಲ್ಲಿ ಸೆಳೆದವು ಕೃಷ್ಣನಿಗೆ ಬಾ ನನ್ನ ಆಯುಷ್ಯವನ್ನು ಸೆಳೆದುಕೋ ಅಂತ ಹೇಳುವ ಮಟ್ಟಿನಲ್ಲಿ ಬರ್ತಾನವನು. ಅದರಿಂದ ಭೀಷ್ಮ ಅನುಭವಿಸಿದ ಅಂತ ಅದನ್ನು ಹೇಳುವಾಗಿಲ್ಲ ಅವನು ಯಾರಿಗೂ. ಹೇಳಿದರೆ ಹೇಳಿ ಅಂತ ಹೇಳುತ್ತಾರೆ ಅವನನ್ನು. ನನ್ನನ್ನು ಕೃಷ್ಣ ದುರುಗುಟ್ಟಿ ನೋಡಿದ, ನನ್ನ ಆಯುಷ್ಯವನ್ನು ಕುಡಿದಂತೆ ನನಗಾಯಿತು ಭಾಸ ಹೇಳಿದರೆ ನಿನಗೆ ಭ್ರಮೆ ಅಂತಿದ್ರು. ಮೊದಲೇ ಮುದುಕ ನೀನು, ಹೋರಾಟಕ್ಕೆ ಬಂದು ಹೆದರಿಕೊಂಡು ಹಾಗೆಲ್ಲ ಕತೆ ಹೇಳುತ್ತೆ ಅಂತ ಯಾರು ನಂಬುವುದಿಲ್ಲ ಸತ್ಯವನ್ನು, ಅವನಿಗಾದ ಅನುಭವವನ್ನು. ಹೇಳಿ ನಗೆಪಾಟಲಾಗುವುದಕ್ಕಿಂತ ಹೇಳದೇ ವಾಸಿ ಅಂತೇಳಿ ಬಾಯಿ ಮುಚ್ಚಿದ್ದ ಭೀಷ್ಮ. ಅವನ ಪ್ರಾರ್ಥನೆಯಲ್ಲಿ ಮಾತ್ರ ಕೃಷ್ಣನಲ್ಲಿಗೆ ಹೇಳಿಕೊಂಡಷ್ಟೆ, ಅವನೇನು ಪಬ್ಲಿಕ್ ಹೇಳಿದ್ದಲ್ಲ. ನಮಗೆ ಅದು ಭೀಷ್ಮ ಏನು ಪ್ರಾರ್ಥನೆ ಮಾಡಿದ್ದಾನೆ ಅಂತ ಹೇಳುವ ಮೂಲಕ ವ್ಯಾಸರಿಂದ ಶುಕಾಚಾರ್ಯರಿಂದ ಗೊತ್ತಾಯಿತು ಭೀಷ್ಮ ಹೀಗೆ ಯೋಚನೆ ಮಾಡುತ್ತಿದ್ದ ಅಂತ. ಇಲ್ಲಾದರೆ ಭೀಷ್ಮನ ಪ್ರಾರ್ಥನೆ ರಣಾಂಗಣದ ನಡುವೆ ಯಾರು ಬಾರದ ತಾಣದಲ್ಲಿ ಅದು ಅತ್ಯಂತ ರಹಸ್ಯವಾಗಿಯೇ ಇತ್ತು, ದೇವರು ಮತ್ತು ಭೀಷ್ಮ ಮಾತ್ರ ಆಗ್ತಿದ್ದ. ಆದರೆ ಭೀಷ್ಮ ಎಂತಹ ಯೋಚನೆಯಲ್ಲಿ ಕೂತಿದ್ದಾನೆ, ಎಂತಹ ದೇವರನ್ನು ಕರೀತಾ ಇದ್ದಾನೆ, ಅವನಿಗೆ ಅತ್ಯಂತ ಅಚ್ಚುಮೆಚ್ಚಿನ ಅಗ್ರಪೂಜೆಗಿಂತಲೂ ಮಿಗಿಲಾಗಿ ಒಬ್ಬ ಕ್ಷತ್ರವೀರನಿಂದ ಕೃಷ್ಣನಿಂದ ಹೇಗೆ ಹತನಾಗಲಿಕ್ಕೆ ಕೊನೆಯಾಗಲಿಕ್ಕೆ ಕಾಯ್ತಿದ್ದ ಆಗಿ ಹೋಗಿದ್ದ ಅನ್ನುವುದನ್ನು ಮತ್ತೆ ಅಚ್ಚೊತ್ತಿದ ಒಂದು ಘಟನೆ ಭೀಷ್ಮನ ಬದುಕಿನಲ್ಲಿ, ಅದನ್ನೇ ಮತ್ತೆ ನೆನಪು ಮಾಡುತ್ತಾ ಇದ್ದಾನೆ. ಹಾಗೆ ಕೃಷ್ಣನಿಗೆ ಅರ್ಥ ಆಗಿದೆ ಭೀಷ್ಮ ಎಷ್ಟು ತತ್ತರಿಸಿದ್ದಾನೆ, ಎಷ್ಟು ನೋವುಂಡಿದ್ದಾನೆ, ಒಳಗಿಂದ ಹೇಗೆ ಅವನಿಗೆ ಅರ್ಥ ಆಗಿದೆ. ಭೀಷ್ಮನ ಸಾಕ್ಷಿ ಏನು ಎನ್ನುವುದು ಕೃಷ್ಣನಿಗೆ ಗೊತ್ತು, ಅವ ಎಲ್ಲರ ಅಂತರ್ಯಾಮಿ ಆದ್ದರಿಂದ ಭೀಷ್ಮನ ಏನಾಗಿದೆ ಅಂತ ಅರ್ಥ ಆಗಿಬಿಟ್ಟಿದೆ. ಆದರೆ ನೀವು ಹೇಳಿದ ಇಷ್ಟು ಕೃಷ್ಣನ ಹಿನ್ನೆಲೆಯಲ್ಲಿ ಆ ಮಾತಿಗೆ ಅರ್ಥವನ್ನು ನಾವು ಮಾಡಲಿಕ್ಕೆ. ಈಗ ಕೃಷ್ಣ ಏನು ಹೇಳಿದ, ಅರ್ಜುನನಿಗೆ ಭೀಷ್ಮನನ್ನು ಬಡಿಯುವಲ್ಲಿ ಸಾಮರ್ಥ್ಯ ಉಂಟು ಹೇಳುವಲ್ಲಿ ಭೀಷ್ಮನ ಚಿತ್ರ ಏನು ಕೊಟ್ಟ, ಕರ್ತವ್ಯ ನಾವಬುದ್ಧತೆ ಅಂತ ಹೇಳ್ತಾ ಅವನಿಗೆ ಮಾಡಬೇಕೇನೊಂದು ಗೊತ್ತಿಲ್ಲ. ಈಗ ಇಂಥದ್ದೇ ಮಾಡಲಿಕ್ಕುಂಟು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಾನು ಸುಮಾರು ರೀತಿಯಿಂದ ಅವನನ್ನು ಮಾಡಬಾರದದು ಮಾಡಬಾರದದು ಅಂತ ಹೇಳಿಕೊಂಡಿದ್ದೇನೆ. ಆದ್ದರಿಂದ ಅವತ್ತಿವತ್ತು ಏನು ಮಾಡ್ತಾನೆ, ಏನು ಮಾಡ್ತಾನೆ, ಅವನು ಮಾಡಲಿಕ್ಕೆ ಬರ್ತಾ ಇಲ್ಲ ಅವನಿಗೆ ಎನ್ನುವುದನ್ನು ಬಹಳ ಸ್ಪಷ್ಟ ಹೇಳಿದ. ಮತ್ತೊಂದು ಮಾತು ಹೇಳಿದೆ, ಭೀಷ್ಮ ಶಾಂತನವಹ ಅಂತ ಹೇಳಿದ್ದಾನೆ ಕೃಷ್ಣ ಅಂತ. ಅವನು ನಿನಗೆ ಭಯಂಕರ ಅಂತ ಅನಿಸ್ಬೋದು, ಅವನು ಭಯಂಕರ ಅಲ್ಲ, ಅವನು ಶಾಂತನು ನಿನಗೆ ಭಯಂಕರ ಅಂತ ಅದರ ವಿವರಣೆ ಕೊಟ್ಟಿದ್ದೇನೆ ನಾನು. ನಮಗಾಗಿ ಭೀಷ್ಮ ಆದದ್ದಲ್ಲವ, ಅವನ ಅಪ್ಪನಿಗಾಗಿ ಭೀಷ್ಮ ಆದತ್ತು, ಲೋಕಕ್ಕಾಗಿ ಭೀಷ್ಮ ಆದತ್ತು. ಹೋರಾಟದ ಅಂಗಳದಲ್ಲಿ ಭೀಷ್ಮ ಅಲ್ಲ, ಅವನು ಪರಶುರಾಮರಲ್ಲಿ ಹೋರಾಡುವುದರಿಂದ ಭೀಷ್ಮ ಅದು ಅನಿಸಿಕೊಂಡದ್ದು ಅಲ್ಲ, ರಾಜಮಂಡಲವನ್ನು ಗೆದ್ದದ್ದಕ್ಕೋಸ್ಕರ ಅವನು ಭೀಷ್ಮ ಆದದ್ದು ಅಲ್ಲ, ಅವನ ಮಾತಿನ ಪ್ರತಿಜ್ಞೆಯಲ್ಲಿ ಭೀಷ್ಮತನ ಅಷ್ಟೇ. ಅದೇನು ಶಸ್ತ್ರದಲ್ಲಿ ಅಸ್ತ್ರದಲ್ಲಿ ಹೋರಾಟದಲ್ಲಿ ಏನು ಹೇಳಬೇಕಾಗಿಲ್ಲ, ಎಲ್ಲಿಯೋ ಇದ್ದದ್ದು ಇನ್ನೊಂದು ಕಡೆ ಹೇಳುವುದೇನು, ಬಹಳ ಒಳ್ಳೆ ಕಲಾಕಾರ ಅಂತ ಹೇಳಿಕೊಂಡು ಚಿತ್ರ ಮಾಡುವಲ್ಲಿ ಅವನನ್ನು ಹೇಳಿದರೆ ಊಟ ಕೂತಾಗ ಅವನನ್ನು ಭಾರಿ ಕಲಾಕಾರ ಹೇಳಿದನು, ಅದರಲ್ಲಿ ಊಟ ಚಿತ್ರ ಬಿಡಿಸ್ಲಿಕ್ಕುಂಟು ಊಟದಲ್ಲಿ ಏನಿಲ್ಲ, ಅದು ಅವನು ಅಷ್ಟೇ ಕೈಯ ಕೌಶಲ. ಅದು ಕೈಯ ಕೌಶಲ ಅಂದ ತಕ್ಷಣ ಊಟದಲ್ಲಿ ಬರಬೇಕು ಅಂತ ಇಲ್ಲ, ಅದು ಪೇಂಟಿಂಗಲ್ಲಿ ಇದ್ದದ್ದು. ಅದರಂತೆ ಭೀಷ್ಮ ಮಾಡಿದ ಪ್ರತಿಜ್ಞೆ ಅವನ ಬದುಕಿಗೋಸ್ಕರ, ಅವನ ಅರಸೊತ್ತಿಗೆಯ ನೆಲೆಯಲ್ಲಿ ತಂದೆಗಾಗಿ, ಮತ್ತೆ ಅದು ಮಾತಿನಲ್ಲಿ, ಅದನ್ನು ಹೋರಾಟದಲ್ಲಿಯೂ ಹೇಳಬೇಕು ಅಂತಿಲ್ಲ. ಆದರೂ ಹೋರಾಟದಲ್ಲಿ ಭೀಷ್ಮ ಭೀಷ್ಮನೇ, ಭಯಂಕರನೇ, ಕಮ್ಮಿ ಅಲ್ಲ. ಆದರೆ ಕೃಷ್ಣ ಅದನ್ನು ಬೇರೆ ರೀತಿಯಲ್ಲಿ ತಿರುಗಿಸಿ ಹೇಳ್ತಾನೆ, ಭೀಷ್ಮ ಶಾಂತನಮಃ ಅಂತ ಹೇಳ್ತಾನೆ.
ಮತ್ತೆ ಪೂರ್ವಾರ್ಧದಲ್ಲಿ ಅವನು ಮಾತಾಡಿದ್ದು ಭೀಷ್ಮರ ಬಗ್ಗೆ ಬಹಳ ಚಂದವಾದ ಮಾತುಗಳು. ವಿಪರೀತ ಮಹಾವೀರ್ಯ ಗತಸತ್ವ ಅಲ್ಪ ಜೀವನ, ನಾಲ್ಕು ಮಾತುಗಳಿವೆ, ನಾಲ್ಕು ಶಬ್ದಗಳಿವೆ ಭೀಷ್ಮನ ಪರಿಚಯಕ್ಕೆ. ಮೊದಲೆರಡು ಶಬ್ದಗಳು ಹೇಳುವಾಗ ವಿಪರೀತೋ ಮಹಾವೀರ್ಯ ಅಂತ ಹೇಳುವಾಗೆ ಕಾಣುತ್ತದೆ, ಭಾರಿ ದೊಡ್ಡ, ನೀನು ಹೇಳಿದಾಗೆ ದೊಡ್ಡ ಅಸಾಮಿ ಅಲ್ಲ ಅಂತ ಹೇಳಿದಾಗ ಅಮಹಾವೀರ್ಯ ಎನ್ನುವುದು ಅರ್ಥ ಆಗತ್ತೆ. ಮಹಾವೀರ್ಯ ಅಮಹಾವೀರ್ಯ ಎರಡು ಮಾಡ್ಬೋದು. ಕೃಷ್ಣ ಹೇಳುವ ರೀತಿ ನೋಡಿದಾಗ ನೀನು ಎಣಿಸಿದಷ್ಟು ದೊಡ್ಡ ಮಟ್ಟಿನ ಹೋರಾಳು ಅಂತ ಹೇಳುವ ಹಾಗಿಲ್ಲ ಭೀಷ್ಮ. ನಾನು ನೋಡಿದ್ದೇನೆ ಅವನ ಹೋರಾಟ ಹೇಗಿದೆ ಅಂತ, ಅಂದರೆ ಪರಶುರಾಮನಾಗಿಯೂ ನೋಡಿದ್ದಾನೆ ಕೃಷ್ಣ, ಬೇರೆ ಕಡೆ ಹೋರಾಟವನ್ನು ಓದಿದ್ದಾನೆ. ಹಾಗಾಗಿ ನೀನು ಅವನನ್ನು ದೊಡ್ಡ ಮಟ್ಟಿನ ಹೋರಾಳು ಅಂತ ಹೇಳಿಕೊಂಡು ಹೆದರಿಕೊಳ್ಬೇಕು ಅಂತಿಲ್ಲ. ಎಲ್ಲರೂ ಹೇಳುತ್ತಾನೆ ಅಂತೇಳಿ ನಮಗೆ ಹೋರಾಳು ದೊಡ್ಡವಾಗಬೇಕು ಅಂತಿಲ್ಲ. ಇರಬಹುದು ಭೀಷ್ಮ ಜೋರು ಹೋರಾಳು, ಆದರೆ ಉಳಿದವರಿಗೆ, ಲೋಕದವರಿಗೆ, ಅಸ್ತ್ರಶಸ್ತ್ರಗಳ ಸಂಪತ್ತಿ ಉಳ್ಳ ನಮ್ಮವರಿಗೆ ಅಲ್ಲ, ನಮಗಲ್ಲ, ನಮ್ಮೆದುರಲ್ಲ ಅನ್ನೋ ಮಟ್ಟಿನಲ್ಲಿಯೂ ಮಾತು ಬರುತ್ತೆ. ಅದಕ್ಕೂ ಮೊದಲ ಒಂದು ಶಬ್ದ ಬಹಳ ಚೆನ್ನಾಗಿದೆ, ವಿಪರೀತ ಅಂತ. ವಿಪರೀತ ಅಂದರೆ ಏನು ಅರ್ಥ, ಏನು ಹೇಳೋದು ನಾವು ವಿಪರೀತ ಅಂತ? ಕ್ರಮ ಇರುತ್ತೆ, ಅದಕ್ಕೆ ವಿರುದ್ಧವಾದದ್ದು ಕ್ರಮ ಆದರೆ ವಿಪರೀತ ಅಂತೇವೆ ನಾವು. ವಿಪರೀತ ಕ್ರಮ ಅಂತ, ವಿರುದ್ಧ ಕ್ರಮ ಅಂತ, ಹೇಳಿದಾಗಿಲ್ಲ ಅಂತ. ಇವನು ಏನು ಹೇಳಲಿಕ್ಕೆ ಬರುತ್ತೆ ವಿಪರೀತ ಎನ್ನುವುದರಿಂದ, ವಿಚಿತ್ರ ವ್ಯಕ್ತಿ ಅವನು, ಹೇಳಿದಾಗಿಲ್ಲ, ವಿರುದ್ಧನಿದ್ದಾನೆ, ಹಾಗಾಗಿ ನಮ್ಮ ಮೇಲೆ ಜಯ ಆಗಲಿ ಅಂತ ಹೇಳ್ತಾನೆ, ಹೋರಾಟ ಮಾಡ್ತಾನೆ, ಹೋರಾಟ ಮಾಡ್ತಾನೆ ಜಯ ಆಗಲಿ ಅಂತ ಹೇಳ್ತಾನೆ. ವಾತ್ಸಲ್ಯ ಇದೆ, ಮಕ್ಕಳು ಮರಿಮಕ್ಕಳು ಎನ್ನುವ ಪ್ರೀತಿ ಇದೆ, ರಾಜ್ಯ ಕೊಡಬೇಕು ಅಂತ ಇಷ್ಟಪಡ್ತಾನೆ, ಆದರೆ ಹೋರಾಟದ ಅಂಗಳದಲ್ಲಿ ರಾಜ್ಯ ಕೊಡದಂತೆ ಹೋರಾಡ್ತಾನೆ, ದವರ ಪಕ್ಷದಲ್ಲಿ ಸೇರಿ ಹೋರಾಡ್ತಾನೆ, ನನಗೆ ಅಗ್ರಪೂಜೆ ಕೊಡ್ತಾನೆ, ಹೋರಾಟದಲ್ಲಿ ನನ್ನ ಭಕ್ತರನ್ನು ಬಡಿತಾನೆ. ಏನೋ ಅಪೂರ್ವವಾದಂಥ ಪ್ರಮೇಯಗಳ ಬಗ್ಗೆ ಕೃಷ್ಣ ತಿಳಿಸ್ತಾನೆ, ಭೀಷ್ಮ ಎಷ್ಟು ಕಾಂಟ್ರವರ್ಸ ಅಂತ, ಎಷ್ಟು ಒಳಗಿಂದ ಪ್ರಕ್ಷುಬ್ಧ ಅಂತ. ಇದನ್ನು ಕೃಷ್ಣನಿಗೆ ಹೇಳಬೇಕು, ಅರ್ಜುನನಿಗೆ ಪರಿಚಯಿಸಬೇಕು. ನೀವು ತಿಳ್ಕೊಂಡಾಗಿಲ್ಲ ಯಾವತ್ತು ಸೋಲ್ತಾನೆ, ಯಾವತ್ತು ಹೋರಾಡ್ತಾನೆ, ಯಾವತ್ತು ಹುಮ್ಮಸ್ಸು ಇರುತ್ತೆ ಅವನಿಗೆ, ಯಾವತ್ತು ನಮ್ಮ ಮೇಲೆ ಪ್ರೀತಿ ಇರುತ್ತೆ, ಆಗ ಹಿಡಿಬೇಕು. ಬಲರಾಮನಲ್ಲಿ ಭಗವಂತನ ಶಕ್ತಿ ಜಾಗೃತವಾದಾಗ ಭೀಮಸೇನ ಸುಮ್ಮನಿದ್ದಾಗೆ, ಅದು ಇಲ್ಲದಿದ್ದಾಗ ಹೊಡೆದಾಗೆ ಅಂದ ಭೀಷ್ಮ ಎರಡೂ ಧರ್ಮಗಳಲ್ಲಿ ಕಾಣುತ್ತಾನೆ. ಅತ್ಯಂತ ಪ್ರಿಯನಾಗಿ ನಿಂತಾಗ, ಅದಕ್ಕೆ ಮೊದಲೇ ನೋಡಿ, ಪ್ರತಿಜ್ಞೆ ಮಾಡಿಕೊಳ್ಳುವಾಗಲೇ, ಹೋರಾಟದ ಅಂಗಳದಲ್ಲಿ ಬರುವಾಗಲೇ ಒಂದು ಭೀಷ್ಮ ವಿಪರೀತನಾಗಿದ್ದ. ವಿರುದ್ಧ ಪಾಳಯದಲ್ಲಿ ಹೋರಾಟ ಮಾಡ್ತಾ ಪಾಂಡವರನ್ನು ಕೊಲ್ಲುವುದಿಲ್ಲ ಅಂತ ಹೇಳಿಕೊಂಡಿದ್ದ, ನಾನು ಪಾಂಡವರನ್ನು ಕೊಡಿಯುವುದಿಲ್ಲ, ಕೊಲ್ಲುವುದಿಲ್ಲ, ಹಾಗಾದರೆ ಹೋರಾಟ ಮಾಡ್ತೇನೆ, ಸೇನಾಪತಿ ಆಗ್ತೇನೆ ಅಂತ ಇಷ್ಟು ಸ್ಪಷ್ಟವಾಗಿ ಧೈರ್ಯದಿಂದಲೇ ಹೇಳಿ ಹೋರಾಟಕ್ಕೆ ಬಂದವ. ಆದರೆ ಒಂದು ರೀತಿಯಿಂದ ಏನಯ್ಯ, ಪಾಂಡವರ ವಿರುದ್ಧದ ಕಾದಾಟ, ಪಾಂಡವರನ್ನು ಬಡಿಯುವುದಿಲ್ಲಂತೆ, ಕೊಲ್ಲುವುದಿಲ್ಲಂತೆ. ಹಾಗಾದರೆ ನಮ್ಮದು ಕತೆ ಏನು? ಪಾಂಡವರು ಸಾಯದೆ ಇಡೀ ಹೋರಾಟ ಮುಗಿಯುವಂತಿಲ್ಲ, ಅರಮನೆ ನಮ್ಮದಾಗುವಂತಿಲ್ಲ. ಪಾಂಡವರು ಸಾಯಲಿಕ್ಕೆ ಭೀಷ್ಮ ತಯಾರಿಲ್ಲ, ಅದನ್ನು ವಿಪರೀತ. ಮತ್ತು ಚೆನ್ನಾಗಿ ಅರ್ಥ ಹೇಳುವುದಾದರೆ ಪರೀತ ಅಂತ, ಹೋದವನು ಅಂತ. ಹೋದವನು ಎನ್ನುವುದೇ ಪರೇತ ಹೇಳಬೇಕು, ಪರ ಇತ ಅಂತ ಇಣಗತ್ತದಾತು. ಪರೀತ ಆಗುವುದಿಲ್ಲ, ಯಾಕೆ ಆಗ್ತದೆ ಅಂದ, ಪರೀತ ಅಂದರು ಪರೇತ ಅಂದರು ಪ್ರೇತ ಅಂತಲೇ ಅರ್ಥ, ಹೋದವನು ಅಂತಲೇ ಅರ್ಥ, ಇಲ್ಲಿಂದ ತೆರಳಿದವನು ಅಂತ. ಆದ್ದರಿಂದ ವಿಪರೀತ ಅನ್ನುವ ಮೂಲಕ ಸತ್ತವನು ತಾನೇ ಅಂತ ಹೇಳಿಕೊಳ್ಳುವ ಹಾಗೆ ಕೃಷ್ಣ ಮಾತಾಡ್ತಾ ಇದ್ದಾನೆ. ಯಾವುದೊಂದು ಸತ್ತದ್ದು ಅಂತ, ಇನ್ನೇನು ಬಡಿಯುವಂಥದ್ದೇನು ಉಳಿದಿಲ್ಲ ಅಂತ. ಯಾಕೆ ಇದು ಕೃಷ್ಣನ ಹೇಳಿಕೆಯಲ್ಲಿ ಸೇರಿದೆ, ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್ ಮಯೇ ವೈತೆ ನಿಹತಾಹ ಪೂರ್ವಮೇವ, ಮಯೇ ವೈತೆ ನಿಹತಾಹ ನಿತರಾಮತಾಹ, ಇವರೆಲ್ಲರೂ ನನ್ನಿಂದ ಮೊದಲೇ ಸತ್ತವರೇ, ಮತ್ತು ನೀನೆಂಥದ್ದು ಸುಮ್ಮನೆ ಒಂದು ಲೆಕ್ಕಕ್ಕೆ ಹೊಡೆದದ್ದು ನೀನು, ಸತ್ತವರು ನಿನ್ನಿಂದ ಅಂತ ಆಗಬೇಕು, ಅಷ್ಟಕ್ಕೋಸ್ಕರ ನಿನ್ನನ್ನು ನಿಲ್ಲಿಸಿದ್ದೇವೆ. ಆದರೆ ನಾನು ಮುಗಿಸಿ ಆಗಿದೆ, ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ, ಯಾವತ್ತೂ ಕಾಲವೇ ಇದೆ, ಲೋಕಕ್ಷಯಕೃತ್ತೆ ಅದು. ಯಾಕೆ ಕಾಲದಲ್ಲಿ ಭೇದ ಇಲ್ಲ, ಸೃಷ್ಟಿಕಾಲ ಸಂಹಾರ ಕಾಲ ಭಗವಂತನ ಎಲ್ಲ ಒಂದೇ ಬಗೆ, ನಮಗೆ ಆಗಾದ ಹಾಗೆ ಕಾಣುತ್ತೆ, ಕಾಲದಲ್ಲಿ ಅವಯವಗಳು ಗುರುತಿಸಲ್ಪಡ್ತವೆ. ಅದು ದೀರ್ಘವಾದ ಬಹುದೊಡ್ಡದಾದ ಭಗವಂತನ ಕಾಲದಲ್ಲಿ ಪರಿಣಾಮ ನಿಮೇಶ ಕಾಂತೆ ಅಂತ ಬಹಳ ವಿಚಿತ್ರ. ಒಂದು ಬ್ರಹ್ಮ ಹೋಗಿ ಇನ್ನೊಂದು ಬ್ರಹ್ಮ ಬರುವಷ್ಟು ಸಮಯ ಭಗವಂತನಿಗೊಂದು ಕಣ್ಣು ಮಿಟುಕಿಸುವುದು ಹಾಗೆ ಅಂದ, ಏನು ಹೇಳುವ. ಅದರಿಂದ ಬಹಳ ಚಂದವಾಗಿ ಇಲ್ಲಿ ಕಾಲೋಸ್ಮಿ ಪ್ರವೃದ್ಧ ಅಂದ, ತುಂಬಿದ ಕಾಲ ಇವತ್ತು, ಸಂಹಾರದ ಕಾಲ ಈಗಲೇ, ಈಗಲೇ ಭೀಷ್ಮಾದಿಗಳ ಸಂಹಾರ ಕಾಣ್ತಾ ಇದೆ ಅನ್ನೋ ಮಟ್ಟಿನಲ್ಲಿ ಹೇಳಿದ್ದ. ಅದನ್ನು ಗುರುತಿಸ್ತಾನೆ ವಿಪರೀತ, ಅವೆಂಥದ್ದು ಎಲ್ಲಿದ್ದಾನೆ ಬದುಕಿ, ಸತ್ತ ಹಾಗೆ ಅಂತ, ಇನ್ನೇನು ಪ್ರಯೋಜನ ಇಲ್ಲ. ಹಾಗಾಗಿ ಅಮಹಾವೀರ್ಯ
ಇದರಲ್ಲಿ ಏನು ದೊಡ್ಡ ಸ್ತಿಕಾಣವದಿಲ್ಲ. ಗತಸತ್ವ ಕಸುವು ಕಳ್ಕೊಂಡಿದ್ದಾನೆ, ಎಲ್ಲಿಯಾದರೂ ಹೆಣ ಹಾರತ್ತೋ. ಕೆಲವೊಮ್ಮೆ ಹೇಳ್ತಾರೆ ಕತ್ತಿಯ ಹೊಡೆತದಿಂದ ಕತ್ತು ಕಳಚಿ ಹೋದರೂ ಕಬಂಧಾ ಪ್ರತ್ಯದೃಶ್ಯಂತ, ಅಲ್ಲಿ ಮುಂಡಗಳು ಹೋರಾಡುವುದು ಕಾಣ್ತಾ ಇತ್ತು, ಓಡುವುದು ಕಾಣ್ತಾ ಇತ್ತು. ಅವುಗಳು ಎಲ್ಲಿ ಗೊತ್ತಾಗುತ್ತೆ ಹೋಗ್ಲಿಕ್ಕೆ ಹೇಳಿದರೆ ಆ ರುಂಡದ ಕಣ್ಣಲ್ಲಿ ನೋಡ್ತಾ ಹೋಗ್ತಿದ್ವಂತೆ. ದರಗುಳಿದ ರುಂಡದ ಕಣ್ಣುಗಳು ಆ ಮುಂಡಕ್ಕೆ ಹೋಗುವ ಡೈರೆಕ್ಷನ್ ಕೊಡ್ತಾ ಇತ್ತಂತೆ. ಯಾವುದನ್ನು ಸಿನಿಮಾದಲ್ಲಿ ನಾವು ಮಾಡಲಿಕ್ಕೆ ಹೋಗ್ತೇವೆ ನೋಡ್ತೇವೆಯೋ ಅದು ಆಸ್ ಇಟ್ ಈಸ್ ನಡೆದ ಘಟನೆ ಅಂತೇಳಿ ಭಾರತಗಳು ಪುರಾಣಗಳು ಉಲ್ಲೇಖ ಮಾಡುತ್ತವೆ. ಸ್ವಲ್ಪ ಹೊತ್ತಿನವರೆಗೆ ಹೊರಾಡಲಿಕ್ಕೆ ಓಡ್ತದೆ, ಬಹಳ ಜೋರಿದೆ ನೋಡಿ. ಇನ್ನೇನು ಮುಂಡ ರುಂಡವನ್ನು ಕಡೆದು ಕೌಚಿ ಆಗಬೇಕು ಕಣ್ಣಿಗೆ ಕಾಣದಂತೆ, ಹಾಗಾದರೆ ಸಮ. ಒಂದೆರಡಲ್ಲ ಸುಮಾರು ತುಂಬ ಹೋರಾಟದ ಅಂಗಳದಲ್ಲಿ ಈ ರೀತಿಯಾದದ್ದು ಕತೆ ಆಗುತ್ತೆ ಅಂತ ಅದನ್ನು ಕೃಷ್ಣ ನೆನಪಿಸುವ ರೀತಿ ಇದು. ಗತಸತ್ವ ಇವನಲ್ಲಿ ಏನೀಗ ಪ್ರಾಣ ಇದ್ದಾಗೆ ಕಾಣುವುದಿಲ್ಲ, ಏನು ಶಕ್ತಿ ಇಲ್ಲ ಇವನಲ್ಲಿ, ಯಾವುದೇ ರೀತಿಯಾದಂತಹ ಬಲ ಧೈರ್ಯ. ಒಳ್ಳೇದು ಮಾಡುವವನಿಗೆ, ಸತ್ಯವನ್ನು ನಡೆಸಿಕೊಡುವವನಿಗೆ, ಧರ್ಮದಲ್ಲಿ ನೆಲೆಗೊಂಡವನಿಗೆ ಒಂದು ರೀತಿಯ ಬಲ ಇರ್ತದೆ, ಆತ್ಮಸ್ಥೈರ್ಯ ಇರ್ತದೆ. ಅವನೆಲ್ಲಿ ಕಳಚಿಕೊಳ್ಳುವುದಿಲ್ಲ, ಸೋತ್ರವನ್ನು ಸೋತದ್ದು ಅಂತ ಒಪ್ಪಿಕೊಳ್ಳುವುದಿಲ್ಲ, ಸೋಲು ಅಲ್ಲ ಹೇಳ್ತಾನೆ, ಖುಷಿ ಇರ್ತಾನೆ ಅವನು ಅನ್ಯಾಯ ಅಂತಾದರೆ. ಹಾಗಾಗಿ ಇವನಲ್ಲಿ ಏನಿಲ್ಲ ಅಂತಾನೆ, ಸತ್ವ ಇಲ್ಲ ಇವನಲ್ಲಿ, ಸತ್ವ ಭಾವನೆ ಸಾತ್ವಿಕವಾದಂತಹ ಚಿಂತನೆ ಇಲ್ಲ. ಇವ ರಾಜಸನಿದ್ದಾನೆ, ತಾಮಸನಿದ್ದಾನೆ, ದುಷ್ಟರ ಬೆಂಬಲಕ್ಕೆ ಕೂತವ, ದುಷ್ಟರ ಅನ್ನವನ್ನು ಉಣ್ಣುತ್ತಾ ಇರುವವ, ಮುಂದೆ ದುಷ್ಟತನವನ್ನೇ ಬದುಕುವಂತೆ ಮಾಡಲಿಕ್ಕೆ ಹೊರಟವ. ಒಂದೊಮ್ಮೆ ಕೌರವ ದುರ್ಯೋಧನ ಅರಸೊತ್ತಿಯೇ ನಾಳಿದರೆ ಕತೆ ಏನಾಗಬೇಕು ಮುಂದೆ? ಹಾಗೆ ಭೀಷ್ಮದಕ್ಕೆ ಇಂಬು ಕೊಟ್ಟಾಗಲಿಲ್ವ, ಸತ್ತರು ಬದುಕಿದ್ದರು, ಹೋರಾಟ ಮಾಡಿ ಸತ್ತರು ಗೆಲುವಿಗೆ ಕಾರಣನಾಗಿ ಬಿಟ್ರೆವ. ಹಾಗಾಗಿ ಗತಸತ್ವ ಅಂತ ನಿವನಲ್ಲಿ ಸತ್ವ ಇಲ್ಲ. ಸಾತ್ವಿಕರಲ್ಲ ಅಂತಾದರೆ ಅವರನ್ನು ಬಡಿಬಹುದು, ಯಾಕೆ ಆ ಧರ್ಮದಲ್ಲಿ ಅವರು ಸಾತ್ವಿಕರಲ್ಲ ಎನ್ನುವ ರೀತಿಯಲ್ಲಿ ಒಬ್ಬ ಸಾತ್ವಿಕನಿಗೆ ಧರ್ಮದಲ್ಲಿ ನಿಂತವನಿಗೆ ನ್ಯಾಯ ಪಕ್ಷದವನಿಗೆ ಹೊಡಿಲಿಕ್ಕೆ ಬರ್ತದೆ ಅನ್ನೋ ನೆಲೆಯಲ್ಲಿ ಬಹಳ ಚಂದವಾಗಿ ಎಲ್ಲಿಯಾದರೂ ಒಬ್ಬ ಭೀಷ್ಮ ಬಹಳ ಒಳ್ಳೆಯವ, ಸಾತ್ವಿಕ ಪ್ರವೃತ್ತಿಯವ, ದೇವರಿಗೆ ಅಗ್ರಪೂಜೆ ಕೊಟ್ಟವ, ಇದೆಲ್ಲ ಎಂತ ಹೇಳ್ತಾನೆ ಗತಸತ್ವ ಅದು ಹೋಯಿತು. ಮನುಷ್ಯನಿಗೆ ಸತ್ವವು ರಜಸ್ಸು ತಮಸ್ಸು ಈ ಗುಣಗಳೆಲ್ಲ ಕೆಲವೊಮ್ಮೆ ಉದ್ಬೋಧ ಆಗುವುದುಂಟು ಕಾರ್ಯಕಾಲದಲ್ಲಿ ಕೆಲಸ ಮಾಡಿದಾಗ. ಅದನ್ನೇ ಪರ್ಮನೆಂಟ್ ಹೇಳಿಬಿಡುವುದಲ್ಲ, ಒಳ್ಳೆ ಕೆಲಸ ಒಬ್ಬರು ಮಾಡಿದ್ದಾರೆ ಅಂದ ತಕ್ಷಣ ಅವರು ಒಳ್ಳೆ ಜನರು ಅಂತ ಹೇಳ್ತಾ ಯಾವತ್ತೂ ಕುಣಿಲಿಕ್ಕಿಲ್ಲ. ಹಾಗೆಯೇ ಯಾವುದೋ ಒಂದು ಸಮಯದಲ್ಲಿ ಕೆಟ್ಟ ಕೆಲಸ ಮಾಡಿದ ತಕ್ಷಣ ಇವರು ಯಾವತ್ತು ಕೆಟ್ಟವರು ಅಂತ ತೀರ್ಮಾನ ಮಾಡಲಿ, ಅದಾಗ ತಾಮಸವಾದ ಪ್ರವೃತ್ತಿ ಉದ್ಬೋಧ ಆಗಿತ್ತು, ಕೆಲಸ ಮಾಡಿದ ತಕ್ಷಣ ಮುಗಿಯಿತು, ಮತ್ತಿಲ್ಲ. ಆದರೆ ನಿಂದ್ರ ಅಲ್ಲಿಯ ಜೊತೆ ಹೋದ ದಿನ ಹೇಳಿಕೊಂಡು ಕೂತ್ಕೊಳ್ಳೋದು ನಾವು, ಅದು ಪ್ರಮೇಯವೇ ಅಲ್ಲ ಅಂತಾರೆ ಅವರು. ಯಾವುದೋ ಒಂದು ಕೆಲಸ ಇರುತ್ತೆ, ಹಾಗೆ ನಡೆದುಕೊಳ್ಳುತ್ತಾರೆ, ಮುಗಿದೋಯ್ತು. ಹೀಗೆ ಬಹಳ ಚಂದವಾಗಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಈ ಗುಣಗಳ ಪ್ರವೇಶವೋ ಅಥವಾ ಅವುಗಳ ಉದ್ಬೋಧನೆಯೋ ಅದು ವಿಚಿತ್ರವಾಗಿರುತ್ತೆ. ಆದರೆ ಹೀಗೆ ಹೇಳ್ತಾನೆ ಭೀಷ್ಮನಲ್ಲಿ ಕಳ್ಕೊಂಡಿದ್ದಾನವನು, ನಿನಗೆ ಅಗ್ರಪೂಜೆ ಕೊಟ್ಟಿದ್ದಾನೆ, ಎಲ್ಲೆಡೆಯೂ ನಿನ್ನ ಪಾರಮ್ಯವನ್ನು ತಿಳಿಸಿದ್ದಾನೆ, ಆ ದೊಡ್ಡ ಸಭೆಯಲ್ಲಿ ಕೃಷ್ಣ ಪ್ರತಿಷ್ಠೆ ಮಾಡಿದವ ಭೀಷ್ಮ. ಕೃಷ್ಣ ಹೇಳಿದ ಅದೆಲ್ಲ ಆವತ್ತಿನ ಮಾತು, ಇವತ್ತಿಗಿಲ್ಲ ಗತಸತ್ವ. ಅದೇ ಹೇಳಿ ನಾನು ಕೃಷ್ಣನ ಮಾತಿನಲ್ಲಿ ಕೃಷ್ಣನ ಅಂಗಳದಲ್ಲಿ ನಿಂತು ನೀವು ಅರ್ಥ ಮಾಡಬೇಕು, ಏನು ಹೇಳಿದ, ಯಾಕೆ ಹೇಳಿದ, ಹೇಗೆ ಹೇಳಿದ ಅಂತ. ಅದರಿಂದ ಸತ್ತವು ಅಂದರೆ ಕಸುವು, ಬಲ ಇಲ್ಲದವನು, ಬಲ ಇಲ್ಲದವನು ಅಂತ ಹೇಳಿದ್ರೆ ಮಹಾವೀರ್ಯದಲ್ಲಿ ಸಾಕಾಗತ್ತೆ ಬೇಕಾದರೆ, ಅದು ಬಲ ಇಲ್ಲದವನು ಅಂತ ಹೇಳಿದರೆ ಮಹಾವೀರ್ಯ ಹೇಳಿದ್ದು ಯಾಕಾಗತ್ತೆ ಮತ್ತೆ? ಅದರಿಂದ ವಿಪರೀತ ಅನ್ನೋದ್ರಲ್ಲಿ ಇವತ್ತು ನಾವು ನೋಡಿಕೊಂಡೆವು, ಇಷ್ಟರವರೆಗೆ ಹೋರಾಟ ಚೆನ್ನಾಗಿ ಮಾಡ್ತಾನೆ, ಇವತ್ತು ವಿಪರೀತ ಇದೆ ಅವನಿಗೆ, ಹೋರಾಟ ಮಾಡಲಿಕ್ಕೆ ಬರ್ತಾ ಇಲ್ಲ, ಅದರಲ್ಲಿ ಸಾಕಾಗತ್ತೆ. ಇನ್ನು ಮುಂದಿನದ್ದುಂಟು ನೋಡಿ, ಅಲ್ಪ ಜೀವನ ಗತಸತ್ವ ಅಲ್ಪ ಜೀವನ, ಇವತ್ತು ತುಂಬ ದಿನ ಬದುಕುವುದಿಲ್ಲ ನೀ, ಭಾಳ ಚೆನ್ನಾಗಿಂಡು ಕೃಷ್ಣ ಹೇಳಿದ್ದಾರೆ ಜನಿಗೆ, ಇವನ ನೋಡುವಾಗ ಭಾರಿ ದಿನ ಬದುಕುದಾಗಿ ಕಾಣ್ತಾ ಇಲ್ಲ. ಸ್ವೇಚ್ಛಾವರಣಿ ಸ್ವಚ್ಛಂದ ಮೃತ್ಯವ, ತನ್ನಿಂದ ಅನುಗ್ರಹ ಪಡೆದಿದ್ದಾನೆ ಭೀಷ್ಮ ಅಂತ ಬೇರೆ ಹೇಳ್ತಾನೆ, ಶಾಂತನವ ಅಂತ ಕೃಷ್ಣ ಹೇಳ್ತಾನೆ. ಭೀಷ್ಮ ಇರಲಿ ಶಾಂತವಿನ ಅನುಗ್ರಹೀತನೇ ಇರಲಿ, ಇನ್ನು ಬೇರೆ ಅರ್ಥದಕ್ಕೆ ಉತ್ತರಾರ್ಧಕ್ಕೆ ಅವನು ಭೀಷ್ಮನಾದದ್ದೇ ಅಪ್ಪನ ಅನುಗ್ರಹದಿಂದ, ಅಪ್ಪನಿಗೆ ಒಳಿತು ಮಾಡಲಿಕ್ಕೆ ಹೋಗಿ ಅವನು ಅಪ್ಪನ ಅನುಗ್ರಹದಿಂದ ಸ್ವಚ್ಛಂದ ಮೃತ್ಯು ಆದದ್ದು, ಸಾಯದವನಾದದ್ದು. ಕೃಷ್ಣ ಹೇಳ್ತಾನೆ ಸಾಯ್ತಾನೆ. ಗತಸತ್ವ ಅಲ್ಪ ಜೀವನ ಭೀಷ್ಮ ಶಾಂತನಮ, ಇತಿಹಾಸ ಗೊತ್ತು, ಕತೆ ಗೊತ್ತು, ಅವನ ಅನುಗ್ರಹ ಗೊತ್ತು ನೋಡಿ. ಅದಕ್ಕೆ ಹೇಳಿ ಈ ಮಾತುಗಳನ್ನು ನೀವು ಯಾವ ರೀತಿಯಿಂದ ಅರ್ಥ ಮಾಡಿಕೊಳ್ಳಿಕ್ಕೂ ಬರುವ ಹಾಗೆ ಕೃಷ್ಣ ಅವನ ಇಡೀ ಇತಿಹಾಸವನ್ನು ನಮ್ಮ ಕಣ್ಣೆದುರು ಹಾಕಿಬಿಡುತ್ತಾನೆ. ಅರ್ಜುನನಿಗೆ ಅರ್ಥ ಆಗಬೇಕು ಅಂತ ಹೇಳಿಕೊಂಡು
ಅರ್ಜುನ ಯಾವ ನೆಲೆಯಲ್ಲಿ ಭೀಷ್ಮನನ್ನು ಓದ್ತಾನೋ ಅದು ಅಲ್ಲ. ಅದಕ್ಕೆ ಬೇಕಾದ ಥೆರಪಿ ನಾನು ಕೊಟ್ಟಾಗಿದೆ, ಚಿಕಿತ್ಸೆ ಮಾಡಿದ್ದೇನೆ, ಮತ್ತೆ ಅರೆದಿದ್ದೇನೆ. ಇವತ್ತು ನೀನು ಎಣಿಸುವ ಭೀಷ್ಮ ಇಲ್ಲ, ಅವನು ಸತ್ವಪ್ರಚುರನ್ನಾಗಿ ಮಾಡಿದ ಪುಣ್ಯಗಟ್ಟಿ ಮಾಡಿಕೊಂಡು ಯಾವಕ್ಕೂ ಸಾಯುವುದಿಲ್ಲವ, ಹಿಂದೆ ಮಾಡಿದ್ದುಂಟು, ಕೃಷ್ಣನಿಗೆ ಉಪಚಾರ ಮಾಡಿದ್ದಾನೆ. ಇಲ್ಲ ಅದು, ಇಲ್ಲ ಅದು ಅಂದ ಕೃಷ್ಣನ ಹೇಳ್ತಾನೆ, ನನ್ನ ಪೂಜೆಯ ಅದರದ್ದು ಕೊಟ್ಟಾಗಿದೆ ನನಗೆ ರಿಸಲ್ಟ್ ಕಳೆದೋಗಿದೆ. ಗತಸತ್ವ, ಈಗ ಅವನಲ್ಲಿ ಇಲ್ಲ, ಬಲ ಇಲ್ಲ, ಕ್ಷೀಣನಾಗಿದ್ದಾನೆ. ಮಾಡಿದ್ದ ಯಾವುದೇ ಒಂದು ಪುಣ್ಯಕರ್ಮ ಕೆಲಸ ಇವತ್ತು ಮಾಡುವುದಿಲ್ಲ. ಯಾವುದೋ ಒಂದು ಕಾಲಕ್ಕೆ ಕೆಲವೇ ಮಾಡಿದ ಪುಣ್ಯಕರ್ಮಗಳು ಕೆಲಸ ಮಾಡುತ್ತವೆ. ದೊಡ್ಡ ಅನಾಹುತದಿಂದ ನಮ್ಮನ್ನು ಚೆನ್ನಾಗಿ ರಕ್ಷಣೆ ಮಾಡ್ತದೆ, ಗೊತ್ತೇ ಆಗುವುದಿಲ್ಲ ಆಗಿ ಹೋಯ್ತಲ್ಲ ಅಂತ. ಏನಾಯಿತು ಅರ್ಥ ಆಗುವ ಮುಂಚೆ ಅದು ನಮ್ಮನ್ನು ಪಾರು ಮಾಡಿರ್ತದೆ. ಯಾಕೆ ನಮ್ಮದು ಹಿಂದೆ ಮಾಡಿದ ಎಲ್ಲಿಯೋ ಒಂದು ಸ್ಟೋರ್ ಪುಣ್ಯದ ಪ್ರಭಾವ, ಅದು ಏನೊಂದು ಸ್ವಲ್ಪ ಅಂಶಗಳು. ಅದರಿಂದ ಇವತ್ತು ಭೀಷ್ಮನನ್ನು ಯಾರು ಕಾಪಾಡುವುದಿಲ್ಲ, ಅಲ್ಪ ಜೀವನ. ಹಾಂ, ಕೃಷ್ಣ ಹೇಳ್ತಾನೆ ಅವನು ಸಾಯಿತಾನೆ, ಕೃಷ್ಣ ಹೇಳಿದ ಮತ್ತೆ ಸಾಯದೇ ಇರ್ತಾನೆ, ಮತ್ತು ಸ್ವಚ್ಛಂದ ಮೃತ್ಯು. ಏ, ಕರ್ತವ್ಯ ನಾವು ಬುದ್ಧಿದ್ದೆ, ಅವನಿಗೆ ಯಾವಾಗ ಸಾಯಬೇಕು ಎನ್ನುವುದು ಎಚ್ಚರ ಆಗುವುದಿಲ್ಲ ನೋಡಲ್ಲಿ ಅನ್ವಯ. ಈಗ ಕೃಷ್ಣ ಮುಂದೋದ್ರೆ ಅಲ್ಪ ಜೀವನ ಸಾಯಿತಾನೆ, ಏ ಸಾಯುವುದಿಲ್ಲ, ಭೀಷ್ಮ ಇದ್ದಾನೆ, ಪ್ರತಿಜ್ಞೆ ಮಾಡಿದ್ದಾನೆ, ಪ್ರತಿಜ್ಞೆ ಅಪ್ಪನಿಗಾಗಿ ಮಾಡಿದ್ದಾನೆ, ಶಾಂತನವ ಇದ್ದಾನೆ, ಶಾಂತನ ಅನುಗ್ರಹಕ್ಕೆ ಪಾತ್ರನಿದ್ದಾನೆ, ಸ್ವಚ್ಛಂದ ಮೃತ್ಯು ಇದ್ದಾನೆ, ಸಾಯದವನಿದ್ದಾನೆ, ಬೇಕಾದಾಗ ಸಾಯುವುದವನು. ಯಾರ್ಯಾದರೂ ಸಾಯಲಿಕ್ಕೆ ಇಷ್ಟಪಡ್ತಾರೆ ಕೂಡಲೇ? ಅದು ಹೋರಾಟಕ್ಕೆ ಬಂದವ ಕೌರವನಿಗೆ ಸಿಂಹಾಸನ ಸಿಗುವವರೆಗೂ ಹೋರಾಡ್ತಾನೆ ಅವ. ಸುಮಾರು ಸಮಯ ಹೋರಾಡಿ ಗೊತ್ತುಂಟು ಅವನಿಗೆ, ಪರಶುರಾಮನಲ್ಲಿ ಇತರರಲ್ಲಿ ಅಲ್ಲ, ದೀರ್ಘಕಾಲದ ಹೋರಾಟ ಅದು. ಪ್ರತಿನಿತ್ಯ ಬರುವುದು ಹೋರಾಡು. ಹೀಗೆ ಹೋರಾಟ ಮಾಡಿದ್ದರಿಂದ ಅವನೆಲ್ಲಿ ಸೋಲ್ತಾನೆ? ಅವನು ಸೋಲದೆ ಸಿಂಹಾಸನ ಹೇಗೆ ಸಿಗ್ತದೆ? ಕೌರವನಿಗೆ ಸಿಗುವ ಮುಂಚೆ ಹೋರಾಟ ನಿಲ್ಲಿಸುವುದಿಲ್ಲ, ಏನು ಮಾಡ್ತೀಯ? ಅದೇ ಕೃಷ್ಣ ಹೇಳಿದ, ಅಲ್ಪ ಜೀವನ ಭೀಷ್ಮ ಶಾಂತನವ, ನನಗೆ ಗೊತ್ತುಂಡು ಕರ್ತವ್ಯ ನಾವು ಬುದ್ಧಿಯತೆ. ಅವನಿಗೆ ಏನು ಮಾಡಬೇಕಂತ ಗೊತ್ತಾಗುವುದಿಲ್ಲ, ಸಾಯಬಾರದು ಅಂತ ಗೊತ್ತಾದ್ರೆ ತಾನೇ ಸಾಯುವುದಿಲ್ಲವ, ಸಾಯಬೇಕು ಅಂದರೆ. ಮನುಷ್ಯನಿಗೆ ನೋಡಿ, ಸಾಯಬಾರದು ಅಂತ ಗೊತ್ತಿದ್ದವನಿಗೂ ಯಾವುದೋ ಕ್ಷಣದಲ್ಲಿ ಸಾಯಬೇಕು ಕಾಣ್ತದೆ. ಒಂದು ಸತ್ರ ಆಗ್ತಿತ್ತು ಮಾರೇ, ಒಳ್ಳೆ ಕಥೆ ಆಯ್ತಲ್ಲ. ಯಾವುದೋ ಒಂದು ರೋಗ ಬಂದಾಗ, ಬಡಿದಾಗ, ಅವನಿಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಇದ್ದಾಗ ಒಂದು ಸರ್ತಿ ಸಾಯುವ ಕಾಣುತ್ತೆ ಅಂದಾನೆ. ಯಾರಾದರೂ ಪಕ್ಕದಲ್ಲಿ ಕೇಳಿದರು ಟಿಕೆಟ್ ಕೊಡು ಅಂದರೆ ಅದು ಗಲಾಟಿ ಬೇಜಾರಾಗುವಾಗ ಹೇಳ್ತದೆ ಅಷ್ಟೇ ಮಾರ ಹೇಳ್ತಾನೆ, ಮತ್ತೆ ಕರೆಕ್ಷನ್ ಮಾಡಿಕೊಡುತ್ತಾನೆ. ನೋಡಿ, ನದಿ ತೀರ ದೂರ ಹೋಗಿದವರಿದ್ದಾರೆ, ಮತ್ತೆ ನೀರು ಕುಡಿದಿಂದ ಬಂದಿದ್ದಾರೆ, ಸಾಯದೆ ಬೇಡ ಸುಮ್ಮನೆ ಹೇಳ್ತಾರೆ, ಹೆದರಿಕೆ ಆಗ್ತದೆ, ಮತ್ತೆ ಎಲ್ಲಿ ಆದರೂ ತೇಲಿ ಬಂದರೆ ಅಂತ ಅವರೇ ಹೇಳಿಕೊಳ್ತಾರೆ, ಅವರೇ ತೇಲಿ ಬರ್ತಾರೆ ಮತ್ತೆ. ಹೀಗಾಗಿ ಮನುಷ್ಯ ಅಷ್ಟು ಕಷ್ಟ ಆಗಬೇಕು ಸಾಯಬೇಕು ಅಂತಾದರೆ, ಪಕ್ಕ ಸಾಯುವುದಿಲ್ಲ ಅವನು. ಹಾಗೆ ಇವನು ಹೇಳ್ತಾನೆ, ಕರ್ತವ್ಯ ನಾವು ಬುದ್ಧಿಯುತ್ತೆ, ಭೀಷ್ಮ ಆಗಲ್ಲ, ಸಾಯಬೇಕು ಅಂತ ಮಾಡಿಬಿಡ್ತಾನೆ, ಏನು ಮಾಡ್ತೀಯ? ಹೋಗು, ಹೋಗುವ, ನಿನ್ನಿಂದ ಆಗುತ್ತೆ. ಆಗುವುದಿಲ್ಲ, ಏನೂ ಇಲ್ಲ, ಅವನಲ್ಲಿ ವರದ ಬಲವೂ ಕೆಲಸ ಮಾಡುವುದಿಲ್ಲ. ಅವನು ಮಾಡಿಟ್ಟ ಈ ಜನ್ಮದ ಪುಣ್ಯವೂ ಅವನಲ್ಲಿ ಏನು ಎತ್ತಿ ಹಿಡಿಯುವುದಿಲ್ಲ, ನಾನು ಹೇಳುತ್ತೇನೆ ಅಂತಾನೆ. ಅಷ್ಟೇ ಅಲ್ಲದೆ ಅವನಲ್ಲಿ ಏನಾದರೂ ಬಲ ಇತ್ಯಾದಿ ಉಂಟು ಹೇಳಿದರೆ ಇವತ್ತು ಅವನಿಗೆ ಕಳೆದಿದೆ ಗತಸತ್ವ. ಅವನ ಇವತ್ತಿನ ಯೌವನದ ಸಮಯ ಮುಗಿದಿದೆ, ವೃದ್ಧ ಇದ್ದಾನೆ, ಮುದುಕ ಇದ್ದಾನೆ, ಸಹಜವಾಗಿ ದೇಹದಲ್ಲಿ ಬಲ ಇಲ್ಲ, ಪೌರುಷ ಇಲ್ಲ. ಅವರಿಬ್ಬರು ಹೇಳಿಕೊಂಡಿದ್ದಾರೆ ಭೀಷ್ಮ ಮತ್ತು ದ್ರೋಣರು. ನಾವು ಹಳೆಯವರು ಸರಿ, ತುಂಬ ಅಸ್ತ್ರಶಸ್ತ್ರಗಳ ಸಂಪತ್ತಿ ಉಳ್ಳವರು ಸರಿ, ಅಭ್ಯಾಸವೂ ಇತ್ತು ಸರಿ, ಹೋರಾಟ ಮಾಡಿದ್ದೇವೆ ಹೌದು. ಆದರೆ ಈ ಮಕ್ಕಳ ಎದುರಲ್ಲಿ ನಮಗೆ ಆಗುವುದಿಲ್ಲ, ಯಾಕೆಂದರೆ ಅವರು ಯುವಕರು ಅಂತ ಹೇಳ್ತಾರೆ, ನಾವು ಮುದುಕರು ಅಂತ ಹೇಳ್ತಾನೆ. ಅಭ್ಯಾಸ ಇದ್ದರೂ ಅಷ್ಟು ಬೇಗನೆ ಹೋರಾಟ ಮಾಡುವಲ್ಲಿ ನಮಗೆ ಆಗ್ತಾ ಇಲ್ಲ, ಅದಕ್ಕೆ ಲಾಘವ ಅಂತೇವೆ ಅದಕ್ಕೆ ನಾವು. ಅದು ನಮ್ಮಲ್ಲಿ ಕೂಡ್ತಾ ಇಲ್ಲ, ನಾವು ಮುದುಕರಾದ್ರಿಂದ. ಅಷ್ಟೇ ಅಲ್ಲದೆ ಎಷ್ಟು ಅಭ್ಯಾಸ ಆಗಿದ್ದರೂ ಆಯಾಸ ಆಗ್ತದೆ, ಯುವಕರಿಗೆ ಆಯಾಸ ಕಮ್ಮಿ ಆಗ್ತದೆ, ಮುದುಕರಿಗೆ ಆಯಾಸ ಹೆಚ್ಚಾಗ್ತದೆ, ಸಮಾನವಾದಂತಹ ಕ್ರಿಯೆ ಆದರೂ ಸಹ. ಹಾಗಾಗಿ ಹೋರಾಟದಲ್ಲಿ ಎಷ್ಟು ಅಭ್ಯಾಸ ಇದ್ದವರಾದರೂ ಆಯಾಸ ಮಾತ್ರ ಹೆಚ್ಚಾಗುತ್ತೆ, ಮುದುಕರ ತಾನಾದ್ರಿಂದ, ದೇಹದ ಮೇಲಿನ ಭಾರ ಕಮ್ಮಿ ಆದ್ದರಿಂದ. ಇದನ್ನು ಗುರುತಿಸಿದವನು ಗತಸತ್ವ. ಹೀಗೆ ಸುಮಾರು ಅರ್ಥಗಳಲ್ಲಿ ಹೇಳುತ್ತಾ ಇದ್ದಾನೆ. ದೈಹಿಕ ಕ್ಷಮತೆ ಇಲ್ಲ, ಮಾನಸಿಕ ಸ್ವಾಸ್ಥ್ಯ ಇಲ್ಲ, ಸನ್ನಿವೇಶದಲ್ಲಿ ಅವನಿಗೆ ಭರವಸೆ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗದಾಗಿ ನಾನು ಮಾಡಿಬಿಡ್ತೇನೆ. ಇದು ಕೃಷ್ಣನಂತೆ, ಕರ್ತವ್ಯ ನ ಅವಬುದ್ಧ್ಯತೆ, ಅವ ನಬುದ್ಧ್ಯತೆ, ನನ್ನ ಪ್ರವೇಶದಿಂದಾಗಿ ಅವನಿಗೆ ಗೊತ್ತಾಗುವುದಿಲ್ಲ ಎಂತ ಮಾಡಬೇಕು ಅಂತ. ಇದು ಕೃಷ್ಣನ ಐಡಿಯಾ. ಸೋಲಿಸುವುದು ನಾನಿದ್ದೇನೆ ಅಂತ ಹೇಳ್ತಾನೆ, ಅವನು ಸೋಲ್ತಾನೆ ಅನ್ನೋದಕ್ಕೆ ಸೋಲಿಸುವ ನಾನೇ ಇಲ್ವಾ, ಮತ್ತೆಂದದಕ್ಕೆ? ಹೀಗೆ ಭಾಳ ಚಂದವಾಗಿ ಭೀಷ್ಮನನ್ನು ಹೋರಾಟದಲ್ಲಿ ಮುಗಿಸ್ಲಿಕ್ಕೆ ಆಗತ್ತೆ, ಇವನಿಗೆ ಅರ್ಜುನನಿಗೆ ಅದರ ಯೋಗ್ಯತೆ ಉಂಟು ಅಂತ ಹೇಳ್ತಾನೆ. ಬೇಕಾದ್ರೆ ಬೇಡ ಆದರೆ ನಾನು ಮಾಡ್ತೇನೆ ಅಂತ. ಯಾಕೆ ನನಗೂ ಇದೆಯಾ ಟ್ರೆಂಡ್, ಭೀಷ್ಮನಲ್ಲಿ ಬಲ ಇಲ್ಲ ಆಗಿದೆ ಎಂದು ಗೊತ್ತುಂಟು ನನಗೆ, ಸಾಯುವಾಗ ಏನು ಮಾಡಿಕೊಳ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ ಅಂತಲೂ ಅರ್ಥ ಆಗಿದೆ. ಮತ್ತೆ ನಮ್ಮವಲ್ಲಲ್ಲ ಭೀಷ್ಮ, ಶಾಂತನವ, ಅವನು ಶಾಂತನ ಮಗ, ನಮ್ಮನ್ನೇನು ಯಾದವರಿಗೆ ಏನು ಸಂಬಂಧ ಪಡ್ತಾನೆ?
ಹಾಗಾಗಿ ನಮಗೇನು ಬಡಿಲಿಕ್ಕೆ ಹೊಡಿಲಿಕ್ಕೆ ನಮಗೇನು ಭಾರಿ ಬಾಂಧವ್ಯದ ಎಳೆಯೇನು ಅಡ್ಡ ಬರೋದಿಲ್ಲ ಅನ್ನೋದು ಮುಖ. ಬಾಂಧವ್ಯದ ಪ್ರಜೆ ನೋಡಿಕೊಂಡ್ರೆ ಹಳೆಯವ ಶಂತನು ಈಗ ಇಲ್ಲ. ಕೆಲವೊಮ್ಮೆ ತಂದೆ ಬದುಕಿದ್ದು, ಈಗ ಅಭಿಮನ್ಯು ಸತ್ತಂತೆ, ದೊಡ್ಡ ಗಲಾಟೆ ಆಗುತ್ತೆ ಅಭಿಮನ್ಯುನ ಸಾವಿನಲ್ಲಿ. ಅರ್ಜುನ ಬದುಕಿದ್ದಾಗಲೇ ಹಾಗೆ ಕರ್ಣನ ಮಗನನ್ನು ಕರ್ಣನ ಎದುರಕ್ಕೊಂದು ತೋರಿಸ್ತಾನೆ, ನೋಡು ನೀನು ನಾನು ಇಲ್ಲದಿದ್ದಾಗಿ ಹೊಡೆದವನನ್ನು ಸಂಹಾರ ಮಾಡಿ ಹಿಂದಿನಿಂದ ಬಡಿದ್ದು ದೊಡ್ಡಸ್ತಿಗೆ ಮೆರೆದಲ್ಲ, ನಿನ್ನ ಎದುರು ನಿನ್ನ ಮಗನನ್ನು ಕೊಲ್ತೇನೆ ಹೇಳಿ ಕರ್ಣ ಪರ್ವಕ್ಕೆ ಬಂದಾಗ ಕರ್ಣನ ಎದುರೇ ಮಗನನ್ನು ಬಡಿತಾನೆ ಅರ್ಜುನ. ರಕ್ಷಣೆ ಮಾಡ್ತೀಯ ಅಂತ ನಾನು ಇಲ್ಲದಿದ್ದಾಗ ಪೌರುಷ ತೋರಿಸಿದ್ದೇವೆ ರೀ, ಅದರಲ್ಲಿಯೂ ಬೆನ್ನ ಹಿಂದೆ ನಿಂತು ಅಡ್ಡದಾರಿಯಲ್ಲಿ ಅಭಿಮನ್ಯು ಎದುರು ಬಂದು ಹೊಡೆದದ್ದಲ್ಲ ಕಾರಣ, ಆದರೆ ಅರ್ಜುನ ಎದುರೇ ತೋರಿಸಿಕೊಟ್ಟದನು. ಹಾಗಾಗಿ ಕಣ್ಣೆದುರು ಸಾಯುವಿನ ಕತೆ, ಅದನ್ನು ಅಶ್ವತ್ಥಾಮನು ಸಹ ಸತ್ತ ಅಂತ ಸುದ್ದಿ ಕೇಳುವ ಕಣ್ಣೆದುರಿನ ಕತೆ ದ್ರೋಣರ ವೈರಾಗ್ಯದಲ್ಲಿ ಅನ್ನ ಕಣ್ಣೆದುರು ಆಗುವ ಅಂತ ಕೇಳ್ತಾನೆ ಶಾಂತನ ಮಹಾಂತ. ಇವತ್ತು ಶಾಂತನೂ ಇಲ್ಲ, ಅದನ್ನು ಅಪ್ಪನೆದುರು ಸಾಯುವುದಿಲ್ಲ ಭೀಷ್ಮ ಏನು ತೊಂದರೆ ಇಲ್ಲ ಅಂತ, ದೊಡ್ಡ ಸಂಗತಿ ಅಲ್ಲ. ದೊಡ್ಡವರೆದುರು ಕೊಲ್ಲುವುದಂದಾಗ ನೋವಾಗುತ್ತೆ. ದ್ರುಪದನ ಎದುರು ಅವನ ಮಗನನ್ನು ಕೊಂದಿದ್ದ ದ್ರೋಣ, ಅದು ಅವನಿಗೆ ಶಾಕ್ ಮೂಡಿಸುವ ನಮೂನೆ ಒಳ್ಳೆ ರೀತಿಯಿಂದ. ನೋವು ಇನ್ನು ಜಾಸ್ತಿ, ಅವನನ್ನು ಕೊಂದು ಮಗನೆದುರಲ್ಲ, ಮಗನನ್ನು ಕೊಂದು ಅವನೆದುರಲ್ಲಿ ಅಟ್ಟಹಾಸಗೈಯುವುದು. ಆದ್ದರಿಂದ ಇಲ್ಲಿ ಕೃಷ್ಣ ಹೇಳ್ತಾನೆ ಇವತ್ತು ಭೀಷ್ಮ ಅಪ್ಪ ಇದ್ದ ಮಗ ಅಲ್ಲ, ಅದರಿಂದ ಅವನು ಸಾಯುವಾಗ ಯಾರೇನು ಅಳ್ಳಿಕೆ ಹೆಚ್ಚಿಲ್ಲ, ಸಾಯ್ತಾನೆ. ಈ ಮಾಡಿ ಚಂದವಾದ ಕೆಲವೆಲ್ಲಗಳಾಗುವ ಚಿಕ್ಕ ಬಂಧನಗಳು ಇವೆಲ್ಲ ಇಟ್ಟುಕೊಂಡು ಕೌಟುಂಬಿಕವಾದ ವ್ಯಾಜ್ಯಗಳನ್ನು ಇಟ್ಟುಕೊಂಡು ನಮಗೆಲ್ಲವ ಯಾದವ ಏನವನು ನನಗೇನು ಕೊಲ್ಲಿಕ್ಕೆ ಅಂತ. ಹಾಗಾಗಿ ಅರ್ಜುನನಿಂದ ಕೊಲ್ಲಿಸುವ ಯೋಚನೆ ಮಾಡಿಕೊಳ್ಳುವಾಗ ಇದೆಲ್ಲ ಆಯಾಮಗಳನ್ನೇ ಹೇಳುತ್ತಾನೆ ಅರ್ಜುನನ್ನು ಕನ್ವಿನ್ಸ್ ಮಾಡಲಿಕ್ಕೆ. ಅರ್ಜುನ ಮಾತಾಡಲಿಕ್ಕೆ ಹೋಗಲಿಲ್ಲ, ಈಗ ಕೊನೆಗೆ ಮಾತಾಡ್ತಾನವನು. ಆದರೆ ಧರ್ಮರಾಜ ಹೇಳ್ತಾನೆ ಕೃಷ್ಣ, ಧರ್ಮರಾಜನೇ ನೇರ ಕೃಷ್ಣ ಹೇಳಿದ್ದ, ಧರ್ಮರಾಜನೇ ಮೊದಲು ಅಹವಾಲು ಎತ್ತಿದವ, ಅಳು ಕೊಟ್ಟವ, ಸಮಸ್ಯೆ ಪರಿಹಾರಕ್ಕೆ ಬೇಡಿಕೊಂಡವ, ಪ್ರಾರ್ಥನೆ ಮಾಡಿದವ. ಕೃಷ್ಣ ಹೇಳುತ್ತಾನೆ ನಾನೇ ಹೊಡಿಲಿಯ ಅರ್ಜುನ ಬಿಟ್ಟರೆ ಅಂತ. ಅದಕ್ಕೆ ಧರ್ಮರಾಜ ಹೇಳ್ತಾನೆ ಅದು ಬೇಡ ಅದು ಬೇಡ ಅಂತ. ನತುತ್ವಾಂ ಅನೃತಂ ಕರ್ತುಂ ಉತ್ಸಾಹೇ ಸ್ವಾತ್ಮಗೌರವಾತ್ ಅಯುಧ್ಯಮಾನಃ ಸಹಾಯ್ಯಂ ಯಥೋಕ್ತಂ ಕುರು ಮಾಧವ. ನೀನು ಹೇಳಿಕೊಂಡಾಗೆ ನಡೆ, ನೀನು ಸುಳ್ಳುಗಾರ ಆಗಬಾರ್ದು. ನಾಳೆ ಜನ ಕೃಷ್ಣ ಬಾಯಿ ತಪ್ಪಿದ, ಮಾತು ಬಿಟ್ಟ, ಹೇಳಿದ್ದೊಂದು ಮಾಡಿದ್ದೊಂದು ಇಬ್ಬರು ಕೇಳಿಕೊಂಡು ಬಂದಾಗ ಅರ್ಜುನ ಮತ್ತೆ ದುರ್ಯೋಧನ ಸಹಾಯ ಕೇಳಿದಾಗ ಕೃಷ್ಣ ಹೇಳಿದ್ದ ಒಂದೆಡೆ ನಾನು ಬರ್ತೇನೆ ಸಹಾಯ ಮಾಡಲಿಕ್ಕೆ, ಆದರೆ ನಾನು ಆಯುಧ ಹಿಡಿಯುವುದಿಲ್ಲ. ಮತ್ತೊಂದೆಡೆ ನನ್ನ 10 ಲಕ್ಷ ಮಕ್ಕಳನ್ನು ಕಳಿಸ್ತೇನೆ ಗೊಲ್ಲರು ಅವರು, ಆದರೆ ನಾರಾಯಣ ಸೈನ್ಯ ನನ್ನಾಗಿ ಭಾರಿ ಜೋರು ಪ್ರತಾಪ ಉಳ್ಳವರು ಹೇಳಿದ್ದ. ಅದನ್ನು ಕೌರವ ಅಂತ ತಗೊಂಡು ಹೋದ, ಅವರು ಹೋರಾಡ್ತಾರೆ ಭಾರಿ ಜೋರಾಗಿ. ಕೃಷ್ಣ ಇನ್ನೊಂದು ಕಡೆಯಲ್ಲಿ ಅರ್ಜುನ ಒಪ್ಪಿಕೊಂಡದ್ರಿಂದ ಆಯುಧ ಹಿಡಿಯದೇ ಇದ್ದಾನೆ. ಈಗ ನೋಡಿ ಎರಡೆರಡು ಸರ್ತಿ ಹೊಡಿಲಿಕ್ಕೆ ಓಡಿದ್ದಾನೆ, ಆದರೆ ಇವರ ಪಕ್ಷದಿಂದ ಅವನಿಗೆ ಹೇಳಿಕೆ ಇಲ್ಲ ಹೊಡೆದು ಬಾ ಅಂತ ಹೇಳಿಕೊಂಡು ಅವನೇ ಓಡಿತು. ಆದರೆ ಓಡಬಾರ್ದು ಅಂತಿಲ್ಲ, ಎಲ್ಲಿಯೋ ಅಂಥದ್ದೊಂದು ಗಲಾಟೆ ಆಗಲಿಲ್ಲ. ಸಾರಥಿ ಹೋಗಿ ಬಡಿದು ಬಂದದ್ದೆಲ್ಲ ಇಲ್ಲ, ಸಾರಥಿಯನ್ನು ಬಡದದ್ದುಂಟು ಎದುರು ಪಕ್ಷದ ರಥಿಕ. ಆದರೆ ಸಾರಥಿ ಸಹ ಹೋಗಿ ನನಗೆ ಹೊಡಿತಿ ಹೇಳಿಕೊಂಡು ಹೋರಾಟ ಮಾಡ್ತಾ ಇರುವಾಗ ಅವನ ರಕ್ಷಣೆ ಜವಾಬ್ದಾರಿ ರಥಿಕನದ್ದಲ್ವ, ಮರ್ಯಾದೆ ಅವನದ್ದಲ್ವ, ಸೂತ ಸಾಯದಂತೆ ಮಾಡುವುದಿಲ್ಲ. ಅದನ್ನ ಸೂತನ ರಕ್ಷಣೆಯು ರಥಿಕನ ತಾತ್ಪರ್ಯ, ಆದ್ದರಿಂದ ಅವನು ಹೋಗಿ ಬಡಿಬೇಕು, ನನ್ನ ಸೂತನಿಗೆ ಹೊಡಿತೀಯಾ ನಿನಗೆ ಹೊಡಿತೇನೆ ಅಂತ. ಎಷ್ಟೋ ಸೂತರು ಅಂದರೆ ಸಾರಥಿಗಳು ಕುದುರೆಗಳು ರಥ ಸತ್ತದ್ದೆಲ್ಲ ಉಂಟು, ಹೊಡಿಯಾದದ್ದುಂಟು, ರಥಿಕನಿಗೆ ಕೈಲಾಗದೆ. ಹಾಗೆ ಇಲ್ಲಿ ಕೃಷ್ಣ ಸಾರಥಿ ಸೂತ ಅವನು ಬೆಡ ತಿಂತ ಇದ್ದಾನೆ, ಬೆಡ ತಿನ್ನೋದು ಸರಿಯೇ, ಅವನ ಕೈಯಲ್ಲಿರತಕ್ಕಂಥ ಕುದುರೆ ಹಗ್ಗ ಕತ್ತರಿಸ್ತಾರೆ, ಕುದುರೆಗೆ ಹೊಡಿತಾರೆ, ಅವನು ತಪ್ಪಿಸ್ಬೇಕು ಅದನ್ನೆಲ್ಲ. ಅವನಿಗೆ ಹೊಡಿಯದಂತೆ ರಥಿಗೆ ತಪ್ಪಿಸ್ಬೇಕು, ಅವನ ಮೇಲೆ ಗುರಿ ಇಟ್ಟ ಬಾಣವನ್ನು ಅವನು ಹೊಡಿಬೇಕು. ಈ ಅರ್ಜುನ ಏನು ಮಾಡ್ತಾ ಇದ್ದ, ಅವ ಕೃಷ್ಣ ನೋಡಿಕೊಳ್ತಾನೆ ಎಂದು ಬಿಟ್ಟಿದ್ದ. ತನ್ನ ರಕ್ಷಣೆಯೂ ಕೃಷ್ಣನ ಕೈಯಲ್ಲಿ ಉಂಟು ಹೇಳಿಕೊಳ್ಳುವವ, ಇನ್ನು ಕೃಷ್ಣನಿಗೆ ಬರೋದಕ್ಕೆ ಬಾಣವನ್ನು ನಿಲ್ಲಿಸ್ತಾನ, ಎದುರು ಮಾಡ್ತಾನ. ಹಾಗಾಗಿ ಕೃಷ್ಣ ಎದ್ದದ್ದು ಸರಿಯೇ ರಥಿಕನ ಬೇಜವಾಬ್ದಾರಿತನಕ್ಕೆ, ಆದರೆ ಇವತ್ತಿನವರೆಗೆ ಅಂತ ಒಂದು ಎಲ್ಲಿಯೂ ಕತೆ ಇಲ್ಲ. ಹಾಗೆ ಸಾರಥಿ ಹೋಗಿ ಬಡಿದು ಬರೋದು ಮಧ್ಯದಲ್ಲಿ ಅಂತ ಇಲ್ಲ, ಅದೊಂದು ವ್ಯವಸ್ಥೆ ಇಲ್ಲ. ಹಾಗಾಗಿ ಧರ್ಮರಾಜ ಬಾಯ್ಬಿಟ್ಟು ಹೇಳ್ತಾನೆ ಬೇಡ ಕೃಷ್ಣ, ನತುತ್ವಾಂ ಅನೃತಂ ಕರ್ತುಂ ಉತ್ಸಾಹೇ, ನಿನ್ನ ಮಾತು ತಪ್ಪಿದವನು ಅಂತ ಹೇಳಿಕೊಂಡು ಲೋಕ ಆಡುವಂತೆ ನಾನು ಮಾಡುವುದಿಲ್ಲ, ಬೇಡದು ಬೇಡ. ಕೃಷ್ಣ ಸುಳ್ಳು ಹೇಳಿದ ಆಗಬಾರ್ದು. ಲೋಕದಲ್ಲಿ ನೋಡಿ ಎಷ್ಟು ಪ್ರೀತಿ ನೋಡಿ ಅವರಿಗೆ, ಮನುಷ್ಯ ಲೋಕದಲ್ಲಿಯೂ ಸುಳ್ಳು ಆಡಬಾರದು ಎನ್ನುವನ್ನು, ಅದರಲ್ಲಿ ಹೋರಾಟದಂಗಳದಲ್ಲಿ
ನೋಡು, ಕೃಷ್ಣನನ್ನು ಸುಳ್ಳುಗಾರ ಮಾಡಬಾರದು ಅಂತ ಧರ್ಮರಾಜ ಹೊರಟಿದ್ದ. ಕೃಷ್ಣ ಧರ್ಮರಾಜನನ್ನು ಸುಳ್ಳುಗಾರ ಆಗಲಿಂದ ಮಾಡುವಾಗಿ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದ್ದ. ಸುಳ್ಳಲ್ಲ ಅದು. ಅಶ್ವತ್ಥಾಮ ಸತ್ತದ್ದು ಎನ್ನುವುದು ಸರಿಯೇ, ಅದು ಆನೆ ಎನ್ನುವುದು ಮಾತ್ರ ಒಂದು ಆಗಿತ್ತು ಎನ್ನುವುದು ಹೆಚ್ಚಿನವರಿಗೆ ಗೊತ್ತಾಗಿರಲಿಲ್ಲ ಅಷ್ಟೇ. ಅದು ಹೇಳಬೇಕಿತ್ತು. ಅದು ಧರ್ಮರಾಜ ಹೇಳಿದ, ನಾನಂತೂ ಆನೆ ಅಂತ ಹೇಳ್ತೇನೆ, ಹೇಳಿಕೋ. ಅಶ್ವತ್ಥಾಮ ಹತ ಹೇಳಿದ್ರೆ ತಪ್ಪಿಲ್ಲಲ್ಲ, ಹೇಳಿಬಿಡು, ನಾನು ಆನೆ ಅಂತಲೂ ಹೇಳ್ತೇನೆ. ಹೇಳು ಮಹಾರಾಯ ಅಂತಾರೆ. ಅಶ್ವತ್ಥಾಮ ಹತ ಕುಂಜರ ಅಂದ. ಹತ ಆದ ತಕ್ಷಣ ಕೃಷ್ಣ ಗಟ್ಟಿಯಲ್ಲಿ ಶಂಖ ಊದಿದ್ದೇ ಊದಿದ್ದಾನೆ. ಹಾಗಾಗಿ ಕುಂಜರ ಯಾರಿಗೆ ಕೇಳ್ತದೆ? ಅದು ಭಾಳ ಖುಷಿ ಇತ್ತು ಅದು. ಅಂತೂ ಅಶ್ವತ್ಥಾಮ ಸಾಯಲಿ ಸಾಯದೇ ಇರಲಿ, ವ್ಯಕ್ತಿಯಾಗಿ ಅದು ವಸ್ತುವಾಗಿ ಸತ್ತದ್ದು. ಹೌದು, ಹೆಸರು ಸಂಸ್ಕೃತದಲ್ಲೆಲ್ಲ ಯಾವುದಕ್ಕೂ ಇಡುವ ಕ್ರಮ ಉಂಟು. ಹಾಗಿಲ್ಲಿ ಬಹಳ ಚಂದವಾಗಿ ಕೃಷ್ಣನನ್ನು ಸುಳ್ಳುಗಾರ ಆಗಿಸಬಾರದು ಹೇಳಿದ ಮಾತು ಒಳಿಲಿ ಇಂದ ಧರ್ಮರಾಜ. ಎಷ್ಟು ಧರ್ಮ ನೋಡಿಯವನು, ದಾಕ್ಷಿಣ್ಯಕ್ಕೂ ಬೀಳುವುದಿಲ್ಲ ಬಲಿ, ಅಷ್ಟು ಅದ್ಭುತ. ಕೆಲವೊಮ್ಮೆ ಬಿದ್ದುಕೊಳ್ತಾನೆ ಬಿಡಿ. ಈಗ ಬಹಳ ಚಂದವಾಗಿ ಹೇಳ್ತಾನೆ, ಕೃಷ್ಣ ನೀನು ಸುಳ್ಳುಗಾರ ಬೇಡ, ಪಾಂಡವ ಪಕ್ಷದಲ್ಲಿ ಸೇರಿ ಧರ್ಮರಾಜನ ಸಹಾಯ ಮಾಡಲಿಕ್ಕೆ ಹೋಗಿ ಹೋರಾಟ ಮಾಡುವುದಿಲ್ಲ, ಆಯುಧ ಹಿಡಿದಿಲ್ಲ ಹೇಳಿದ, ಆಯುಧ ಹಿಡ್ಕೊಂಡು ಹೋಗಿದ್ದಾನೆ, ಹೋರಾಟ ಮಾಡಿದ್ದಾನೆ, ಒಂಬತ್ತನೇ ದಿನಕ್ಕೆ ಅವನದ್ದು ಪ್ರತಿಜ್ಞೆ ಮುಗ್ದಿದೆ, ಧರ್ಮರಾಜ ಒಪ್ಪಿಗೆ ಕೊಟ್ಟಿದ್ದಾನೆ ಆಗ್ತದೆ. ಅದಕ್ಕೆ ಧರ್ಮರಾಜ ಹೇಳಿದ, ಒಪ್ಪಿಗೆ ಕೊಡೋದಿಲ್ಲ ನಾನು, ಬೇಡ ಅಂದ. ನತುತ್ವಾಂ ಅನೃತಂ ಕರ್ತು ಮುತ್ಸಹೇಸು ಆತ್ಮಗೌರವಾತ್. ನಾನು ಯಾಕೆ ಬೇಡ ಹೇಳ್ತೇನೆ ಅಂದರೆ ನನಗೊಂದು ಪ್ರತಿಷ್ಠೆ ಅಂತಿಲ್ವಾ? ನಾಳೆ ಕೃಷ್ಣನೇನು ಹೋರಾಡಲಿಕ್ಕೇನು ಇಷ್ಟಪಟ್ಟಿರಲಿಲ್ಲ, ಬರುವಾಗಲೇ ಹೇಳಿದ್ದಾನೆ ಆಯುಧ ಹಿಡಿದಿಲ್ಲ ಅಂತ. ಧರ್ಮರಾಜ ತನ್ನ ಕೆಲಸ ಮಾಡಿಕೊಳ್ಳಿಕ್ಕೆ ಕೃಷ್ಣನನ್ನು ಸೇರಿಸಿಕೊಂಡ. ಇದು ಎಷ್ಟೋ ಹಳೆಯ ರಾಜಮನೆತನದಲ್ಲೆಲ್ಲ ನಡೆದಿದೆ ಹೋರಾಟ. ಹೋರಾಟ ಆಗ್ತಾ ಮಂತ್ರಿಗಳು ಅವರ ಸೈನ್ಯ ಇವೆಲ್ಲ ಸೋಲ್ತದೆ ಅಂದಾಗ ಅಂತಃಪುರದಲ್ಲಿ ಕೂತ ಅನೇಕ ರಾಣಿವಾಸದ ಜನರನ್ನು ಗಂಡಸು ವೇಷ ಹಾಕಿ ಹೋರಾಟಕ್ಕೆ ಕಳಿಸಿದ್ದಾರೆ. ಇತಿಹಾಸ ದಾಖಲೆಗಳಿವೆ. ಅವರು ಕತ್ತಿಡ್ಕೊಂಡು ಒನಕೆ ಹಿಡ್ಕೊಂಡು ಹೋಗಿ ಹೋರಾಟ ಮಾಡಿ ಹೊಡೆದು ಬಂದದ್ದಿದೆ, ಗೆದ್ದದಿದೆ. ಇತಿಹಾಸ ದಾಖಲೆ ಆಗೋದು ಗೆದ್ದ ನಂತರ, ಯಾರು ಗೊತ್ತಿಲ್ಲ ಹೋದದ್ದು ಏನು. ಹಾಗೆ ರಾಜಕುಮಾರಿಯು ಗಂಡಸು ವೇಷ ಹಾಕ್ಕೊಂಡು ಹೋರಾಟ ಮಾಡಿ ಕುದುರೆ ಮೇಲೆ ಕೂತು ಹಾರಿ ಹೋರಾಟ ನಡೆಸಿ ಬಂದದ್ದು ಉಂಟು. ಇಂದು ಸುಮಾರು ದಾಖಲೆಗಳಿವೆ. ಅಂತೂ ದೃಪದನ ಕೇರಿಯಲ್ಲಿ ಅಂತೂ ದೊಡ್ಡ ಕಥೆಯೇ ಆಗಿದೆ. ದ್ರೋಣ ದಕ್ಷಿಣೆ ಹೇಳಿಕೊಂಡು ಎಡಮುರಿ ಕಟ್ಟಿ ದೃಪದನ ನನ್ನ ಕಾಲುಬುಡಕ್ಕೆ ಹಾಕಿ ತನ್ನಿ ಸೆರೆ ಹಿಡಿದು ತನ್ನಿ ಹೇಳಿದರೆ ಎಲ್ಲರೂ ಓಡಿದ್ರೆ ಆಯಿತು ಅಂತ. ಆಗ ಪಾಂಡವರು ನಿಂತರು, ಅವರದ್ದೆಲ್ಲ ಕೆಲಸ ಮುಗಿಲಿ, ಆ ನಂತರ ನಾವು ಅಲ್ಲ. ಎಲ್ಲಿಯಾದರೂ ಅವರದ್ದು ಕೆಲಸ ಮುಗಿಲಿ ಅಂದರೆ ದೃಪದನ ಕಟ್ಟಿ ಆಗಿದ್ದಂತ ಮತ್ತೆ ಇವರೆಂತ ದಕ್ಷಿಣೆ ಕೊಡೋದು, ಗೊತ್ತುಂಟು ಆಗೋದಿಲ್ಲ ಅವರಿಗೆ ಅಂದೆಲ್ಲ ಹೋಗ್ಕೊಳ್ಳಿ ಮತ್ತು ನಾವು ಹೋಗುವ ಅಂತ ಐವರು ನಿಂತರು. ಕರ್ಣನು ಸೇರಿದ್ದಾನೆ ಹೋಗಲಿಕ್ಕೆ. ಆಗ ಏನಾಗಿದೆ ಅಂದರೆ ಹೋರಾಟ ಆಗಿದೆ, ಜೋರು ಹೋರಾಟ ನಡೆದಿದೆ. ದೃಪದನು ಕೆಲವು ಕಳ್ಕೊಂಡಿದ್ದಾನೆ, ಇವರೇನು ಕಮ್ಮಿ ಇರಲಿಲ್ಲ ಕೌರವರೆಲ್ಲ ಬಡಿದಾಗ. ಆದರೆ ಅವರು ಸೋಲಲಿಕ್ಕೆ ಕಾರಣ ಊರಿನ ಎಲ್ಲ ಜನರು ಹೋರಾಟ ಮಾಡಿದ್ದಾರಂತೆ. ಉಪ್ಪರಿಗೆ ಮೇಲೆ ಕೂತವರು ಮಹಿಳೆಯರು ಒನಕೆ ಇಡಿಸೂಡಿ ಎಲ್ಲ ಬಿಸಾಡಿ ಹೋರಾಟದಲ್ಲಿ ಭಾರಿ ಜೋರು ಲಟ್ಟಣಿಗೆಲ್ಲ ಎಸೆದು ಹೋರಾಟವನ್ನು ಗಡ್ದು ಮಾಡಿದ್ದಾರೆ. ಇವರಿಗೆ ಅದು ಕತೆ ಗೊತ್ತಿಲ್ಲ ಹೋರಾಟದಲ್ಲಿ. ಹೋ, ಇದೆಲ್ಲಿಂದ ಮೇಲಿಂದ ಬೀಳ್ತಾ ಉಂಟಲ್ಲ ಹೇಳಿಕೊಂಡು ಹೆದರಿಕೊಂಡು ಬೊಬ್ಬೆ ಹಾಕೊಂಡು ಕಮ್ಮಿ ಮಟ್ಟಿನಂತ ನಾನು ಹೇಳಿದ್ದು. ಅವರು ಕಲ್ಲುಗೊಂಡು ಅರಿವ ಕಲ್ಲೆಲ್ಲ ಬಿಸಾಡಿರಬೇಕು, ಇಲ್ಲಾದರೆ ಎಲ್ಲಿ ಓಡ್ತಾ ಇವುಗಳು. ಈ ರೀತಿಯಾದ ಬಹಳ ಭೀಕರವಾದ ಒಂದು ವಿಚಿತ್ರ ಸನ್ನಿವೇಶದಿಂದ ಇದು ನಡೀತದೆ ಹೇಳಿದ್ನ. ಅದನ್ನು ದೇವ ಹೇಳ್ತಾನೆ, ಇದೆಲ್ಲ ಹೆದರಿಕೊಂಡು, ಇದು ನನ್ನ ಪ್ರತಿಷ್ಠೆ, ಊರಿನ ಪ್ರತಿಷ್ಠೆ, ಅರಸೊತ್ತಿಗೆ ಪ್ರತಿಷ್ಠೆ, ಅದು ಉಳಿಸಿಕೊಳ್ಳಬಾದರೆ ಇಡೀ ಊರೇ ಹೋರಾಟ ಮಾಡುವುದುಂಟು. ಯುವಕರು ಅನ್ನದೆ ಮಕ್ಕಳು ಅನ್ನದೆ ಹೋರಾಟ ಮಾಡಿದ ಎಷ್ಟೋ ಇತಿಹಾಸದ ತುಂಡರಸರ ಗಲಾಟೆಗಳಲ್ಲಿ ಕೇಳಿ ಬರ್ತದೆ. ಅದೇ ಇಲ್ಲಿ ಧರ್ಮರಾಜ ಹೇಳ್ತಾನೆ, ನನಗೋಸ್ಕರ ನಾಳೆ ಕೃಷ್ಣ ಹೋರಾಟದಲ್ಲಿ ಆಯುಧ ಹಿಡ್ಕೊಂಡ ಪ್ರತಿಜ್ಞೆ ಬಿಟ್ಟುಕೊಟ್ಟ ಎನ್ನುವುದನ್ನು ಲೋಕದಲ್ಲಿ ದಾಖಲೆ ಆಗಬಾರ್ದು, ಅದನ್ನ ನನಗೋಸ್ಕರ ಬೇಡ ಅಂತ ಆತ್ಮಗೌರವ ಅಂತ. ಇದು ಶಬ್ದ. ಇಲ್ಲಿ ನೋಡುವಾಗ ಸ್ವಾತ್ಮಗೌರವ ಅಂತಂದು ಇರುವುದು ಶಬ್ದ ಇರುತ್ತೆ. ಇದು ನಿನ್ನ ಹೆಗ್ಗಳಿಕೆಯ ಸಂಗತಿ ಅನ್ನುವುದು ಕಾಣುತ್ತೆ ಕೃಷ್ಣನಿಗೆ ಹೇಳುವಾಗ. ಸ್ವಾತ್ಮಗೌರವ ಅಂತ ಒಳ್ಳೆಯ ಆತ್ಮ ಅಂದರೆ ನೀನೇ, ಎಲ್ಲರೊಳಗೆ ಅಂತರ್ಯಾಮಿ ಆದವ, ಎಲ್ಲ ಕಡೆ ತುಂಬಿ ನಿಂತವ. ಸ್ವಚ್ಛವಾದ ಚೈತನ್ಯ ಅಂದರೆ ನಿನ್ನದೇ, ಉಳಿದವರದೆಲ್ಲ ಜಡ ಮಿಶ್ರಿತವಾಗುವುದೇ. ಜಡಕ್ಕೆ ಸಂಪರ್ಕಿಸಿ ಅದು ಜಡವೇ ಆಗಿಬಿಡುವಂಥದ್ದು, ಅಷ್ಟು ಜೋರು. ನೋಡಿ, ನಮ್ಮ ದೇಹ, ನಮ್ಮದು ದೇಹ ಹೇಳುತ್ತೇವೆ, ನಮಗಾಗಿರುವುದು ಹೇಳ್ತೇವೆ, ನಮ್ಮ ಎಲ್ಲ ಭಾವನೆಗಳಿಗೆ ಕಾರಣವಾದದ್ದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಇರುವಂಥದ್ದು ಹೇಳುತ್ತೇವೆ. ನಮ್ಮನ್ನು ಸಾಧನೆಯಲ್ಲಿ ಅಥವಾ ಪ್ರವೃತ್ತಿಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ನಾವು ಈ ದೇಹವನ್ನು ಇಟ್ಟುಕೊಂಡದ್ದು, ದುಡಿಸಿಕೊಂಡದ್ದು. ಇದಕ್ಕೆ ತಿನ್ನಲಿಕ್ಕಾಗುವುದು, ಚೆನ್ನಾಗಿ ನೋಡಿಕೊಳ್ಳೋದು, ಯಾಕೆಂದರೆ ಅದರಿಂದ ನಮ್ಮ ಕೆಲಸ ಆಗಬೇಕು ಅಂತ. ಯಾರು ಗಾಡಿಯನ್ನು ವಾಶ್ ಮಾಡ್ತಾರೆ ಯಾಕೆ ಕೇಳಿದರೆ, ಅವರಿಗೆ ಚೆನ್ನಾಗಿ ಹೋಗಲಿಕ್ಕೆ, ಅವರಿಗೆ ವಾಂತಿ ಬರಬಾರ್ದು. ಮತ್ತು ಅವ್ರ ಗಾಡಿಯಲ್ಲಿ ಕೂತು ಅವರಿಗೆ ವಾಂತಿ ಬಂದರೆ
ಅದಕ್ಕೆ ಚೆನ್ನಾಗಿಡ್ತಾರೆ. ಗಾಡಿ ಚೆನ್ನಾಗಿಡೋದು ಅಪ್ಡೇಟ್ ಮಾಡೋದಿಲ್ಲ ಯಾಕೆ, ಒಳ ಕೂತವನು ಚಾಲಕ ಚೆನ್ನಾಗಿರಬೇಕು ಅಂತ ಇಷ್ಟೇ. ಹಾಗಿದ್ದು ನಮ್ಮದು ಗಾಡಿ, ಒಳಗೆ ಚಾಲಕ ನಾವೇ, ಹೋಗ್ತಾ ಇದ್ದೇವೆ ಚೆನ್ನಾಗಿರಬೇಕು ಅಂತ. ಆದರೆ ನಿಜವಾಗಿ ಗಾಡಿ ನಮ್ಮನ್ನು ಮಲಗಿಸ್ತದೆ ಕೆಲವೊಮ್ಮೆ, ಮಲಗಲೇಬೇಕು ರೆಸ್ಟ್. ನಿದ್ದೆ ಮಾಡುವಾಗ ಒಂದೇ ಪ್ರಶ್ನೆ ನಮ್ಮದು, ನಿದ್ದೆ ಮಾಡುವಾಗ ನಾವು ನಮ್ಮ ಗಾಡಿಯನ್ನು ಹೇಳಲಿಕ್ಕೆ ಕೇಳಲಿಕ್ಕೆ ಬರ್ತದ, ಕೇಳಿಸ್ಲಿಕ್ಕೆ ಆಗ್ತದ? ಇಲ್ಲವೇ ಇಲ್ಲ, ಮಾತಾಡಲಿಕ್ಕೆ ಇಲ್ಲ ನಾವಾಗ. ಯಾಕೆ ಅದು ಬಲಾತ್ಕಾರದಲ್ಲಿ ಇನ್ನು ಓಡುವುದಿಲ್ಲ ಹೇಳಿ ಕೈಕೊಟ್ಟು ಮಲಗೇ ಬಿಡ್ತದೆ. ಆಗ ಇವನನ್ನು ಮಲಗಿಸ್ತದೆ ಚಾಲಕ, ಆಯಿತು ನೀನು ಮಲಗು, ನಾನು ಹೊರಗೆ ಹೋಗ್ತೇನೆ, ಬೇರೆಯಲ್ಲಿ ಗಾಡಿಯಲ್ಲಿ ಹೋಗ್ತೇನೆ. ಇಲ್ಲ, ಅನಿವಾರ್ಯವಾಗಿ ಅವನೊಳಗೆ ಬಿದ್ದುಕೊಳ್ಬೇಕು. ದಾರಿಯಲ್ಲಿ ಬಹಳ ದೂರ ಹೋದಾಗ ಚಾಲಕನಿಗೆ ಆಯಾಸ ಆದರೆ ಮಲಗ್ತಾನೆ ಅಲ್ಲಿ ಬದಿಗಿಟ್ಟು. ಗಾಡಿಗೆ ಆಯಾಸ ಆದರೆ ಚಾಲಕ ಏನು ಮಾಡಿ, ಹೋಗಲೇಬೇಕಾದಾಗ ಏನು ಮಾಡ್ತಾನೆ, ಏ ಗಾಡಿ ಆಯಾಸ ಆಗಿದೆ, 10,000 ಕಿಲೋಮೀಟರ್ ಓಡಿದೆ, ಇನ್ನು ಸ್ವಲ್ಪ ಬದಿಯಲ್ಲಿ ಕೂತ್ಕೊಳ್ಳಿ ಎಲ್ಲಿ. ಇದು ದಿನಾ ನಮ್ಮನ್ನು ಮಲಗಿಸ್ತದೆ, ಬಲಾತ್ಕಾರದಲ್ಲಿ ನಮ್ಮನ್ನು ವಿಡ್ರಾ ಮಾಡಿಸ್ತದೆ, ನಿವೃತ್ತಿಗೊಳಿಸ್ತದೆ, ಸಾಕು ಹೇಳುತ್ತದೆ. ನಾವು ಒತ್ತಾಯ ಮಾಡಿದರೆ ಕೆಲವೊಮ್ಮೆ ಓದುವುದಾಗಲಿ ಕೇಳುವುದಾಗಲಿ ನೋಡುವುದಾಗಲಿ ತಿನ್ನುವುದಾಗಲಿ ಯಾವುದಕ್ಕೂ ಕೋಪರೇಟ್ ಮಾಡುವುದೇ ಇಲ್ಲ ನಮ್ಮ ಗಾಡಿ, ಯಾವುದಕ್ಕೂ ಇಲ್ಲ, ಸಾಧ್ಯ ಇಲ್ಲ ಹೇಳುತ್ತೆ, ಸ್ಟ್ರೈಕ್ ಮಾಡುತ್ತೆ. ಹಾಗಾದರೆ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಜಡ. ಕೆಲವೊಮ್ಮೆ ಜಡವು ನಮ್ಮ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸ್ತದೆ. ಆದ್ದರಿಂದ ನಮಗೆ ಜಡದ ಸಂಪರ್ಕ ಇದ್ರೆ ಏನಾಯಿತು, ಎಷ್ಟಿದ್ರೇನು, ನಾವೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೇವಲ್ಲ. ಜಡಾಪೇಕ್ಷೆಯ ಜೀವಹ ಅಂತ ಹೇಳಿಕೊಂಡು ಪ್ರಧಾನ ಅಂತ ಹೇಳ್ತಾರೆ, ಆದರೂ ಕೆಲವೊಮ್ಮೆ ಈ ಜಡವು ಸಹ ನಮ್ಮನ್ನು ಜಾಡ್ಯದಲ್ಲಿ ಹಾಕಿಬಿಡುತ್ತೆ, ದೂಡಿಬಿಡುತ್ತದೆ, ತನ್ನ ಪವರನ್ನು ತನ್ನ ಶಕ್ತಿಯನ್ನು ತೋರಿಸಿಬಿಡುತ್ತದೆ. ಹಾಗಾಗಿ ನಾವು ಕೆಲವೊಮ್ಮೆ ಜಡ ಆಗಿಬಿಡುತ್ತೇವೆ, ಎಂತ ಮಾಡಲಿಕ್ಕೆ ಗೊತ್ತೇ ಆಗುವುದಿಲ್ಲ. ನನ್ನ ದೇಹ ಕೇಳುವುದಿಲ್ಲ ರೀ, ನಾಚಿಕೆ ಆಗುವುದಿಲ್ಲ ಹೇಳಲಿಕ್ಕೆ, ನಮ್ಮ ಮಕ್ಕಳು ಕೇಳುವುದಿಲ್ಲ, ನಮ್ಮ ಜನ ಕೇಳುವುದಿಲ್ಲ, ನಮ್ಮ ಮಂದಿ ಕೇಳುವುದಿಲ್ಲ, ನಮ್ಮ ಮಿತ್ರರು ಕೇಳುವುದಿಲ್ಲ ಎಲ್ಲ ಹೇಳ್ಬೋದು. ಆದರೆ ನಾವು ನಮ್ಮ ದೇಹವು ಕೇಳುವುದಿಲ್ಲ ಹೇಳಿಬಿಟ್ರೆ ಮತ್ತೆ ಇಷ್ಟು ಸಮಯ ಸಾಕಿದ್ದೆ ಎಂತ ಮಾಡಿದ್ದು ನೀನು, ಹೌದಲ್ಲ, ಮತ್ತೆ ಇಷ್ಟು ಖರ್ಚು ಮಾಡಿದ್ದಿ, ಇಷ್ಟೆಲ್ಲ ತುಂಬಿಸಿದ್ದಿ, ಇಷ್ಟೆಲ್ಲ ಅದಕ್ಕೆ ಅನುಕೂಲ ಮಾಡಿಕೊಟ್ಟೆ, ಈಗ ಕೈ ಎತ್ತಿಬಿಟ್ರೆ ಇಷ್ಟೆಲ್ಲ ಸುರಿದ ನಂತರವು ಕೇಳೋದಿಲ್ಲ ಅದು, ಅದು ಹೇಳಿದಾಗ ನಾನು ಕೇಳಬೇಕಾಗತ್ತೆ ಈಗ, ಇದು ಒಳ್ಳೆ ಕಥ ಆಯ್ತಲ್ಲ, ನಾಚಿಗೆ ಹೇಳು. ಅದು ಭಾಳ ಚಂದವಾಗಿ ಸ್ವಾತ್ಮಗೌರವ ತಂದ ಭಗವಂತ ಶುದ್ಧಾತ್ಮನಿದ್ದಾನೆ. ಯಾವ ಕಾಲದಲ್ಲಿ ಯಾವ ಜಡಕ್ಕೂ ಬಗ್ಗದವ, ಯಾವ ಜಡಕ್ಕ ಸಂಪರ್ಕಕ್ಕೂ ಸೇರದವ ಎಂದೆಂದು ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ದೇವರ ಚೈತನ್ಯದ ಬಗ್ಗೆ ಮಾತಾಡುವಾಗ ನಮ್ಮಾಗಿ ಜೀವನಾಗಿ ಹೇಳಲಿಕ್ಕೆ ಇಲ್ಲ. ಯಾಕೆ ಜೀವ ಎನ್ನುವುದೊಂದು ಪ್ರತಿಬಿಂಬ ಚಿತ್, ಚಿತ್ತಿನಲ್ಲಿಯೂ ಪ್ರತಿಬಿಂಬ ಚಿತ್ ಅದು, ಸರ್ವಾತ್ಮನ ಸರ್ವತಃ ಸರ್ವತ್ರ ಅದು. ಏನು ಪ್ರತಿಬಿಂಬ ಚಿತ್ತ? ಆದ್ದರಿಂದಲೇ ಅದಕ್ಕೆ ಜಡ ಮಿಶ್ರಣದ ಯೋಗ್ಯತಾ ಬಂದದ್ದು. ದೇವರ ಬಿಂಬನಾದ್ದರಿಂದ ಜಲ ಸಂಪರ್ಕಕ್ಕೆ ಯಾವತ್ತೂ ಸೇರುವುದಿಲ್ಲ, ಬರುವುದಿಲ್ಲ. ಆದರೆ ನಮಗೆ ಹಾಗೆ ಕಾಣಿಸ್ತಾನೆ, ದೇವರ ದೇಹ ಜಡದೇಹದಾಗೆ ಕಾಣುತ್ತದೆ, ನೆತ್ತರು ಬಂದಾಗೆ ತೋರ್ತದೆ, ಬೆಣ್ಣೆ ತಿಂದಾಗೂ ಅನಿಸ್ತದೆ, ಎಲ್ಲ ಕಾಣ್ತದೆ. ಕಾಣಿಸುವಲ್ಲಿ ಏನು ದೇವರು ಕಮ್ಮಿ ಮಾಡಲಿಲ್ಲ. ವಿಶ್ವರೂಪ ಕಂಡಾಗ ನಾವೇನು ಮಾತಾಡಿದ್ದೇವೆ ದೇವರಲ್ಲಿ, ಹೋ ಅದ್ಭುತ ಅಂತ. ಹಾಗಾಗಿ ಇದು ಹಾಗೆ, ಇದು ರೋಚಕ. ಅದು ಅದ್ಭುತ ಆದರೆ ಇದು ರೋಚಕ, ಅದು ವಿಸ್ಮಯ ಆದರೆ ಇದು ಒಂದು ಭ್ರಾಂತಿ ಅಷ್ಟೇ, ಭ್ರಾಮಕ. ಅದು ವೈಭವ ಆದರೆ ಇದು ವಿಭ್ರಮ, ಭಗವಂತನದ್ದು ಏನೋ ಒಂದು ಬಗೆ. ಅಂತೂ ಭಗವಂತನಲ್ಲಿ ಯಾವುದೇ ರೀತಿಯಾದಂತಹ ಮೋಸ, ಕಣ್ಕಟ್ಟು, ಐಂದ್ರಜಾಲ ಏನೂ ಇಲ್ಲ, ಶುದ್ಧವೇ. ಸ್ವಪ್ನದಲ್ಲಿ ಸೃಷ್ಟಿ ಮಾಡಿ ತೋರಿಸುವ ಹಾಗೆ ದೇವರಿಗೆ, ಇಷ್ಟು ಅನಂತಾನಂದ ಜೀವರಿಗೆ ಸ್ವಪ್ನದಲ್ಲಿ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ತೋರಿಸುವವನಿಗೆ ಏನು ಕಮ್ಮಿ ಆಗುತ್ತೆ ತೋರಿಸ್ಲಿಕ್ಕೆ, ಎಲ್ಲಿ ಕಮ್ಮಿ ಆಗುತ್ತೆ, ಏನು ಮಾಡಿಯ. ಈ ನೆಲೆಯಲ್ಲಿ ಭಗವಂತನ ಮೇಲಿನ ಒಂದು ವಿಶೇಷವಾದಂತಹ ಸವಲತ್ತಿನಿಂದ, ಧರ್ಮದಿಂದಾಗಿ ಬಾಯಿ ಮುಚ್ಚಿದ. ದೇವರೇ ನೀನು ಸುಳ್ಳುಗಾರ ಆಗುವುದಿಲ್ಲ, ಅದು ಮನುಷ್ಯ ಧರ್ಮ, ದೇವಧರ್ಮ ಅಲ್ಲ. ಆದ್ದರಿಂದ ನೀನು ಬಾಯಿ ಮುಚ್ಚು, ನೀನು ತಪ್ಪಬೇಡ. ದೇವತೆಗಳು ತಪ್ಪುವುದುಂಟು, ನೀನು ದೇವತೆಗಳು ಅಲ್ಲ, ದೇವತೆಗಳ ಸಾಲಿನಲ್ಲಿ ನೀನು ಸೇರುವುದಿಲ್ಲ. ಆದ್ದರಿಂದ ನತುತ್ವಾಂ ಅನೃತಂ ಕರ್ತು ಮುತ್ಸಹೇ, ಆ ನೆಲೆಯಲ್ಲಿ ನಾನು ಯೋಚನೆ ಮಾಡುವುದಿಲ್ಲ ಅಂದ. ಆದರೆ ನೋಡುವಮ್ಮ ಏನಾಗುತ್ತೆ, ಏನಿಲ್ಲ, ನಿನ್ನನ್ನು ತೊಡಗಿಸುವುದಿಲ್ಲ. ನಿನಗಾಗಿ, ನನಗಾಗಿ, ನಿನಗಾಗಿ, ಎರಡನ್ನು ಇಟ್ಟುಕೊಳ್ತ, ನನಗಾಗಿಯೂ ನಿನಗಾಗಿಯೂ ನಾನು ತೊಡಗಿಸುವುದಿಲ್ಲ. ಅಯುಧ್ಯಮಾನ ಸಹಾಯ್ಯಂ ಯಥೋಕ್ತಂ ಕುರು ಮಾಧವ, ನೀನೇನು ಹೇಳಿಕೊಂಡ ಹಿಂದೆ ಹೋರಾಟದಲ್ಲಿ ಇಳಿಯುವುದಿಲ್ಲ, ಆಯುಧವನ್ನು ಹಿಡಿಯುವುದಿಲ್ಲ, ಹಾಗೆಯೇ ಸಹಾಯ ಮಾಡ್ತೇನೆ ಅಂತ ಹಾಗೇ ಮಾಡು. ಸಾರಥ್ಯಂತೆ ಕರಿಷ್ಯಾಮಿ ಕಾಮ ಸಂಪದ್ಯದ ಅಂತ ಹೇಳಿದ ಅರ್ಜುನನಿಗೆ. ಆಯಿತು ಮಾರೆ, ನಿನಗೊಂದು ಸಾರಥ್ಯ ಆಗಬೇಕಲ್ಲ, ಆಗ್ತೇನೆ, ಹೋಗಿ ನಿನ್ನ ಕೆಲಸ ಆಗಲಿ ಅಂತ. ಸಾಕಷ್ಟೇ ಸರ್, ನಮಗೆ ನೀನು ಸಹಾಯ ಮಾಡು, ನಮ್ಮ ಜೊತೆಯಲ್ಲಿರು, ಅದೇ ದೊಡ್ಡ ವಿಷಯ. ದೇವರ ಪ್ರಶಂಸೆ, ದೇವರಿದ್ದಾನೆ ಎನ್ನುವುದೇ ನಮಗೆ ಎಚ್ಚರ ಕೊಟ್ಟರೆ ಸಾಕೋ ಸಾಕು, ನಾವೇನನ್ನು ಗೆಲ್ಲಬಹುದು. ಆದರೆ ನಮ್ಮ ಮರೆಯೇ ಅಲ್ಲಿರುವುದು, ನಮ್ಮ ವಿಶೇಷವಾದಂತಹ ನೆಗ್ಲಿಜೆನ್ಸ್, ತಾತ್ಸಾರವೇ ಅಲ್ಲಿಂದ ಆಗುವುದು. ದೇವರ ಎಚ್ಚರವೇ ನಮ್ಮದು ಕಮ್ಮಿ ಆಗುವುದರಿಂದ, ಎಚ್ಚರದಲ್ಲಿ ಮೋಸ ಆಗುವುದರಿಂದ, ಕೆಲವೊಮ್ಮೆ ನಾನು ಅಂತ ಬರುವುದರಿಂದ, ನಾನೇ ಆದರೆ ಹೋಯ್ತಲ್ಲ, ನಾನು ಅಂತಲೂ ಬರೋದರಿಂದ ಇಲ್ಲಿ ಮೊದಲ ಧರ್ಮರಾಜ ಹೇಳ್ತಾನೆ, ಬೇಡ. ಅಯುಧ್ಯಮಾನ
ಸಹಾಯಂ ಕುರು ಯಥೋಕ್ತಂ. ಹಿಂದೇನು ಹೇಳಿಕೊಂಡೆ, ಇನ್ನೇನು ಮಾಡಿದೆ ಅದೇ ಸಾಕು, ಅದೇ ಮುಂದುವರಿಸು. ಈಗ ನಮಗೆ ಸಮಸ್ಯೆ ಬಂದದ್ದು ಭೀಷ್ಮನಿಂದ. ಭೀಷ್ಮ ಹೇಳಿಯೇ ಕೊಂಡಿದ್ದ, ಹೋರಾಟ ನಿನಗಾಗಿ ಅಲ್ಲ ದುರ್ಯೋಧನನಿಗಾಗಿ ಹೇಳಿದ್ದವ, ನನ್ನ ವಿರುದ್ಧ ಹೋರಾಟ ಅಲ್ಲ ಹೇಳಿದ್ದ. ನೋಡಿ ಇಲ್ಲಿ ಮಾತು ಸಿಗತ್ತೆ. ಭೀಷ್ಮನ ಕೈಯಲ್ಲಿ ಧರ್ಮರಾಜ ಕೇಳಿದ್ದಂತೆ, ನೀವು ಯಾಕೆ ಹೋರಾಡ್ತೀರಿ ನಮ್ಮ ವಿರುದ್ಧ ಹೇಳಿದ್ದಕ್ಕೆ, ನಿಮ್ಮ ವಿರುದ್ಧ ನಾನು ಹೋರಾಡೋದಿಲ್ಲಲ್ಲ ಹೇಳಿದ್ದಂತೆ. ಮತ್ತೆ ನಾನು ಕೌರವನ ಪಕ್ಷದಲ್ಲಿ ಹೋರಾಡೋದು ಅಂತಂತೆ. ನೋಡಿ ಅಮ್ಮ, ಇದು ಭಾಳ ಚಂದವಾದಂತಹ ಲಾಜಿಕ್ ಇದು. ನಾನು ಕೇಳಿದ್ದೆ ಹೋರಾಟ ಯಾಕೆ ಅಂತ, ಅದಕ್ಕೆ ಹೇಳಿದ್ದ ನಿಮ್ಮ ವಿರೋಧ ಅಲ್ಲಪ್ಪ ನಮ್ಮ ಹೋರಾಟ, ಮತ್ತು ನಾನು ದುರ್ಯೋಧನಿಗೋಸ್ಕರ ನಾನು ಹೋರಾಡುವುದು ಅಂದಂತೆ. ಒಳ್ಳೆಯದೇ, ದುರ್ಯೋಧನ ಹೋರಾಡಿ ನಮ್ಮ ವಿರೋಧ ಹೋರಾಡಬೇಡಿ ಆಯಿತು. ಎಲ್ಲಿಯಾದರೂ ಈಗ ಉಂಟ ಕೋಳಿ ಹಾಕಿ ಹೇಳಿದರೆ ಹೊಡಿಲಿಕ್ಕೆ, ಮತ್ತೆ ನೋವಾಗಲಿಕ್ಕಲ್ಲ ಹೇಳಿದರೆ, ಹಾಗೆ ನೋವಾಗದಂದು ಹೊಡೆಯುವುದು ಅಂದರೆ ಅದೊಂದು ನಮ್ಮದು ಚಾಕಚಕ್ಯತೆ ಅಷ್ಟೇ. ಅದು ಮಾಡಿದ್ದ, ಇದನ್ನು ಕೃಷ್ಣ ತೋರಿಸಿಕೊಟ್ಟಿದ್ದ, ವಿಪೃತ್ವಲ್ಲಿ ಹೇಳಿದ್ದ. ಸುಭದ್ರೆಯನ್ನು ಅರ್ಜುನ ಕರ್ಕೊಂಡು ಹೋಗುವಾಗ, ಅಥವಾ ಸುಭದ್ರೆ ಅರ್ಜುನ ಅಂತ ಕರ್ಕೊಂಡು ಹೋಗುವಾಗ, ಎರಡಾದ ಒಂದೇ ಬಗೆ ಹೋಗುವಾಗ ಹೇಳಿದ್ದ ಕೋಟೆ ಬಾಗಿಲಲ್ಲಿ ನಿಂತ ವಿಪೃತ್ವಿಗೆ ಕೃಷ್ಣ, ಹೋರಾಟ ಆಗ್ತದೆ ಸ್ವಲ್ಪ ಜಾಗ್ರತೆ, ಯಾಕೆ ಅಂದರೆ ಹೊಡೆತ ಬಡಿತಗಳಿರಬಾರದು, ಹೋರಾಟ ನಡೆಯಬೇಕು. ಗಮ್ಮತ್ತು. ಅರ್ಜುನನಿಗೆ ಹೇಳಿದ್ದ ಹುಡುಗಿ ಮಾತ್ರ ಕರ್ಕೊಂಡು ಹೋಗಲಿಕ್ಕೆ, ಹೋರಾಟ ಗಲಾಟೆ ಎಲ್ಲಿ ಇರಲಿಕ್ಕಿಲ್ಲ, ಹೋರಾಟ ನಡೀಲಿ. ಅದನ್ನು ಅರ್ಜುನ ಬಾಣ ಬಿಡ್ತಾ ಇದ್ದಂತೆ ಅದು ಯಾದವರಿಗೆ ವಿಪೃತ್ವಿಗೆ ಕಾವಲುಗಾರಿಗೆಲ್ಲ ತಾಗ್ತಾ ಇತ್ತು. ವಿಪೃತ್ ಹೇಳ್ತಾನೆ, ನನ್ನ ಮೈಯವರೆಗೆ ಬರ್ತದೆ, ಗಾಯ ಆಗುವುದಿಲ್ಲ ಅಂತ. ರೋಮವು ಕುಂತಾ ಇರಲಿಲ್ಲ, ಇದು ಯಾವ ನಮನೆ ಅಂತಾನವ. ಎಷ್ಟೋ ದೀರದಿಂದ ಹೊಡಿತಾ ಇದ್ದಾನೆ, ಬಿಲ್ಲಿನಿಂದ ಸೆಟೆದು ಬಂದ ಬಾಣ ವೇಗವನ್ನು ಹೊತ್ತಿರ್ತದೆ, ಮೈಗೆ ತಾಗ್ತದೆ ಅಂದರೆ ತಾಗುವುದಿಲ್ಲ, ಮೈ ಹತ್ತಿರ ಬಂದಿರ್ತದೆ, ಗಾಯ ಆಗದಾಗೆ ಕೋಲು ಮುಟ್ಟಿಸುವುದು. ಇದು ಮುಟ್ಟಿಸಲಿಕ್ಕೆ ಕೋಲು ಸುಲಭ, ದೂರದಿಂದ ಕೋಲು ಬಿಸಾಡುವಾಗ ಮುಟ್ಟಿಸುವುದು ಹೇಗೆ? ಇದು ಅವನ ಕೌಶಲ, ಎಷ್ಟು ವೇಗ ಇರುತ್ತೆ, ಎಷ್ಟು ದೂರದಲ್ಲಿ ಸೊತ್ತಿರುತ್ತೆ, ಹೇಗೆ ಬೀಳಿಸಬೇಕು ಅಂತ. ಅದನ್ನ ವಿಪೃಥ್ವಿಗೆ ಗೊತ್ತಾಯಿತು. ಕೃಷ್ಣ ಹೇಳಿದ್ದು ಎಂಥ ಅದ್ಭುತವಾದ ಹೋರಾಟ ಇದು. ಹೀಗೆ ಹೋರಾಟವನ್ನು ಮಾಡಲಿಕ್ಕೆ ಶುರು ಮಾಡಿದ್ದು. ಅರ್ಜುನನ ಬಾಣ ರಥದ ಹತ್ತಿರ ಬರಬೇಕು ಬಾಣ, ಮತ್ತೆ ಮತ್ತೆ ಇಲ್ಲ ಅಲ್ಲಿ ಬಿಡಬೇಕು. ಈ ನಮೂನೆ ಆಟ ಇದು ನಿಜವಾಗಿ ಚೆನ್ನಾಗಿದೆ. ಹೀಗೆ ಅಂದ ಕೃಷ್ಣನ ಬಳ್ಳಿ ಹೇಳುವಾಗ ಧರ್ಮರಾಜ ಹೇಳುತ್ತಾನೆ, ಭೀಷ್ಮ ಹೇಳಿದ್ದ ಹೋರಾಟ ನಿನಗಾಗಿ ಅಲ್ಲ ಅವನಿಗಾಗಿ ಅಂತ. ಅವನ ಅಂಗಳದಲ್ಲಿ ಕೂತು ಕೌರವನಾಗಿ ಹೋರಾಟ ಅಂದ. ಕೌರವ ನೋಡುವಾಗ ಭೀಷ್ಮ ಜೋರಾಗಿ ಓಡ್ತಾನೆ ಹೊಡಿತಾನೆ ಕಾಣಬೇಕು, ಆದರೆ ಅವನಿಂದ ಬಿಲ್ಲಿನಿಂದ ಹೊರಟ ಬಾಣಗಳೆಲ್ಲ ಖಾಲಿ ಮುಟ್ಟುವುದಷ್ಟೇ, ತಟ್ಟುವುದಿಲ್ಲ, ಹೊಟ್ಟೆ ಮಾಡುವುದಿಲ್ಲ ಯಾರ ಮೈಯನ್ನು. ಬಂದವರನ್ನೆಲ್ಲ ಮುಗಿಸ್ತಾ ಇದ್ದಾನೆ, ಅದಕ್ಕೆ ಅವನು ಹೇಳಿದ್ದು ಪಾಂಡವರನ್ನು ಮುಟ್ಟುವುದಿಲ್ಲ ಅಂತ. ಅದನ್ನು ಭೀಷ್ಮನಲ್ಲಿ ಕೇಳುವ, ಹೇಳುತ್ತಾನೆ ಹೇಳಿದ್ದಾನೆ ಹೇಗೆ ಸಾಯ್ತಾನೆ ಅಂತ, ನಾವು ತಿಳಿದು ಬರುವ ಹೋಗುವ ಅಂತಾನೆ. ಅವನು ಆವತ್ತು ಧರ್ಮರಾಜ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದಾಗ ಅವ ಹೇಳಿದ್ದಾನೆ ಜಯ ಆಗಲಿ ಅಂತ. ಅದು ಹೇಗಾಗತ್ತೆ ಜಯ ಕೇಳ್ತಾನೆ, ಅದು ಪುರುಸೋತ್ ಆದಾಗ ಹೇಳ್ತೇನೆ ಹೇಳಿದ್ದ, ಈಗ ಪುರುಸೋತ್ ಆಯಿತು ಧರ್ಮರಾಜನಿಗೆ ಕೇಳುವ ಪುರುಸೋತ್ ಆಯಿತು ಅಂದ. ಕೃಷ್ಣನ ಹತ್ರ ಅವತ್ತು ಹೇಳ್ತಾನೆ ಹೇಳುತ್ತೇನೆ ಹೇಳಿದ್ದಾನೆ, ನಾವು ಹೋಗುವನ ಕೇಳುವನ ಅದಕ್ಕೆ ಬರ್ತೀಯ, ಓ ಆಯಿತು ಅಂದ ಹೋಗುವ. ಗಮ್ಮತ್ತು ನೋಡಿ, ಭಾಳ ಚೆನ್ನ ಅವ ಹೇಳಿದ್ದ ನಮಗೆ, ಸನೋ ಜಯಸ್ಯ ದಾತಾಸ್ಯಾತ್ ಮಂತ್ರಸ್ಯ ಜ ದೃಢವ್ರತ. ಭೀಷ್ಮ ನಮಗೆ ಜಯ ಕೊಡುವವನೇ, ಹೇಗೆ ಜಯ ಆಗತ್ತೆ ಅಂತ ಅದರ ಸೂಚನೆಯನ್ನು ಕೊಡುವವನೇ. ಸನೋ ಜಯಸ್ಯ ದಾತ ಅಸ್ಯ ಅದು ಮಂತ್ರಸ್ಯ ಚ. ಮಂತ್ರ ಅಂದರೆ ಜಯಿಸ್ಲಿಕ್ಕೆ ಒಂದು ಮಂತ್ರ ಕೊಡುವುದಲ್ಲ, ಉಪದೇಶ ಅಲ್ಲ. ಮತ್ತೆ ಮಂತ್ರ ಕೊಡ್ತಾನೆ ಹೇಳಿಕೊಂಡು ದಿನಾನುಕೂಲೆಯಲ್ಲಿ ನೋಡಿಕೊಂಡು ನಕ್ಷತ್ರ ಎಲ್ಲ ಓದಿಕೊಂಡು ಯಾವತ್ತು ಬರಲಿ ರಣಾಂಗಣದ ಮಧ್ಯೆ ಕೂತ್ಕೊಳ್ಳೋದು ಎಲ್ಲಿ, ಅದು ಮಂತ್ರ ಅಲ್ಲ ರೀ. ಮಂತ್ರ ಅಂದರೆ ಮತ್ರಿಗುಪ್ತ ಭಾಷಣೆ ಅಂತ, ನಮಗೆ ಅದರ ರಹಸ್ಯ ಹೇಗೆ ಗೆಲ್ಲುವುದು ಎನ್ನುವುದರ ಬಗ್ಗೆ ಮಾತು. ಎಲ್ಲ ಭಾಳ ಕಷ್ಟ, ನಾನು ಅನುವಾದ ಓದಿಲ್ಲ ಬಿಡಿ, ಅನುವಾದ ಏನಿರ್ತದೆ ಗೊತ್ತಿಲ್ಲ. ಮಂತ್ರಸ್ಯ ದಾತ ಅಂತ ಅವನು ನಮಗೆ ಮಂತ್ರ ಹೇಳಿಕೊಡ್ತಾನೆ, ಜಯ ಆಗಲಿಕ್ಕೆ ಮಂತ್ರ ಹೇಳಿಕೊಡೋದಲ್ಲ, ಜಯಲಿಕ್ಕೆ ಗುಟ್ಟಲ್ಲಿ ಹೇಳಿಕೊಡ್ತಾನೆ ನಮಗೆ ಹೇಗೆ ಜಯ ಆಗುವುದು ಅಂತ. ಅದರ ರಹಸ್ಯ, ಜಯವನ್ನು ಪಡೆಯಬೇಕಾದ ವಿಧಾನ ತಂತ್ರಗಾರಿಕೆ ಅದನ್ನು ಹೇಳಿಕೊಡ್ತಾನೆ. ಮಂತ್ರಸ್ಯ ಚ ದೃಢವ್ರತ, ಅವನು ವ್ರತನಿಷ್ಠ ಗಟ್ಟಿಗವ, ದೇವವ್ರತ ದೃಢವ್ರತ, ಅವನು ಹೇಳಿದಾಗೆ ನಡೆಸ್ತಾನೆ. ಹೇಳುತ್ತೇನೆ ಅಂತ ಹೇಳಿದ್ದಾನೆ, ಹೇಳಿಕೊಡ್ತಾನೆ, ಹೇಳಿದರೆ ಆಗ್ತದೆ ಕೆಲಸ. ಅವನು ಸುಳ್ಳು ಹೇಳ್ತಾನೆ ತಿಳ್ಕೊಳ್ಬೇಡಿ, ಏನೋ ಒಂದು ಹೇಳಿಬಿಡ್ತಾನೆ ನಿಮಗೆ, ನಾವು ಹಾಗೆ ಮಾಡಲಿಕ್ಕೆ ಹೋಗುವುದು ಅದರಿಂದ ಅನಾಹುತ ಆಗುತ್ತೆ, ತಪ್ಪಿಸ್ಲಿಕ್ಕೆ ಹೇಳ್ತಾರೆ. ಯಾರು ಹೇಳ್ತಾರೆ ಹಾಗೆ? ವೈರಿಗಳು ತಮ್ಮನ್ನು ಬಡಿಯುವ ವಿಧಾನವನ್ನು ಯಾರಿಗೆ ಹೇಳಿಕೊಡ್ತಾನೆ ನಿಜವಾಗಿ ಶತ್ರುಗಳಿಗೆ? ಭೀಷ್ಮ ಹೇಳ್ತಾನೆ ಅಂದರೆ ಹೇಳುತ್ತಾನೆ ಎನ್ನುವುದು ಹೇಳಿಕೊಂಡಿದ್ದಾನೆ, ಆದ್ದರಿಂದ ಹೇಳುವುದು ಹೇಳುತ್ತಾನೆ. ವ್ರತನಿಷ್ಠಾವ, ತಪ್ಪುವುದಿಲ್ಲ. ಮತ್ತು ಅವನು ಅಷ್ಟು ಹೇಳಲಿಕ್ಕೂ ನಮ್ಮ ಮೇಲೆ ಭರವಸೆ ಉಂಟು, ನಮಗೂ ಅಷ್ಟೇ ವಿಶ್ವಾಸ ಇದೆ.
ಮೊದಲಿಂದ ನಾವು ಒನೊಟ್ಟಿ ಇದ್ದವಲ್ವ. ಬಾಲಾಹ ಪಿತ್ರಾ ವಿಹೀನಾಶ್ಚ ತೇನ ಸಂವರ್ಧಿತಾಹ ವಯಂ. ನಾವು ಸಣ್ಣವರು ಬರುವಾಗ ತಂದೆಯನ್ನು ಕಳ್ಕೊಂಡಿದ್ದೇವೆ, ಹಾಗಾಗಿ ನಮಗೆ ಬುದ್ಧಿ ಬಂದಾಗ ತಂದೆ ಯಾರು ಬೇರೆ ಎಂದು ಗೊತ್ತಾಗ್ತದೆ. ಆದರೆ ಬುದ್ಧಿ ಬರುವ ಮುಂಚೆ ನಾವು ಬೆಳೀತಾ ಇರುವ ಮಕ್ಕಳಾಗಿರುವಾಗ ನಾವು ಅವರನ್ನೆಲ್ಲ ತಂದೆ ಎಲ್ಲ ಅಜ್ಜ ಅಂತ ಹೇಳಿಕೊಂಡವರೇ. ನಮಗೆ ಯಾರು ತಂದೆ ಯಾರಿಗೆ ಗೊತ್ತುಂಟು ಎಲ್ಲಿ ಹೋದೆ ಹೇಗಾಗತ್ತೆ ಅಂತ. ಸುಮಾರು ಸಮಯದ ನಂತರ ನಮಗೆ ಆ ಸ್ಥಾನವನ್ನು ತುಂಬಿದಾಗ ತಂದೆಯಿಂದಲೇ ಪ್ರೀತಿ ಆಗುತ್ತೆ. ಅದರಿಂದ ತೇನ ಸಂವರ್ಧಿತಾಹ ವಯಂ, ನಾವು ಅವನಿಂದ ಚೆನ್ನಾಗಿ ಬೆಳೆದಿದ್ದೇವೆ, ಎಲ್ಲ ರೀತಿಯಿಂದಲೂ ನಾವು ಅವರಿಗೆ ಋಣಿಯಾಗಿದ್ದೇವೆ, ಆದರ್ಶವಾಗಿದ್ದೇವೆ. ಬೆಳೆಯುವ ರೀತಿ ಹತ್ತಿರದಿಂದ ಅವರು ಕೊಡುವ ಪಡೆಯುವ ಅವರು ದುಡಿಸಿಕೊಳ್ಳುವ ಬಗೆಯಲ್ಲಿ ಮಾತ್ರ ಅಲ್ಲ, ಅವರ ಆದರ್ಶವೇ ಹೆಚ್ಚು ನಮ್ಮನ್ನು ಬೆಳೆಸ್ತದೆ. ಮುಖ್ಯ ಬೆಳೆಯೋದು ಅಲ್ಲಿ, ಒಳಗಿಂದ ಬೆಳಿಬೇಕಾದ್ರೆ ವ್ಯಕ್ತಿಯ ಆಚರಣೆಗಳು ಅವನಲ್ಲಿರತಕ್ಕಂಥ ನಿಷ್ಠೆಗಳು ಇವು ಇನ್ಫ್ಲುಯೆನ್ಸ್ ಆಗ್ತವೆ. ಗೊತ್ತಿಲ್ಲದೆ ಹೇಳಿಕೊಡಬೇಕಾಗಿಲ್ಲ, ಅವ್ರು ಹೇಳಬೇಕಾಗಿಲ್ಲ, ಹೇಳದೆ ಅದರ ಅನುಕರಣೆಯಿಂದಾಗಿ ಅವನು ಬೆಳೆದೋಗಿರ್ತಾನೆ. ಸಹಜವಾಗಿ ಅದು ನಡೆಯಾಗಿ ಎಲ್ಲ ಕಲಿತಿರುತ್ತದೆ, ಅದು ನಡೆಯುವ ವಿಧಾನ ಕೆಲವೊಮ್ಮೆ ಹಾಗಾಗ್ತದೆ, ನೋಡುವ ಕತೆ ಆಗಿರ್ತದೆ, ಏನೋ ಒಂದು ತನ್ನಷ್ಟಕ್ಕೆ ಚಾಪು ಬಿದ್ದಿರ್ತದೆ. ಹಾಗಾಗಿ ಹೇಳ್ತಾನೆ ತೇನ ಸಂವರ್ಧಿತ ಆಹ್ವಯಂ, ಅವನಿಂದ ನಾವು ತುಂಬ ಕಲಿತಿದ್ದೇವೆ, ತುಂಬ ಬೆಳೆದಿದ್ದೇವೆ, ನಮ್ಮನ್ನು ಬೆಳೆಸಿದ್ದಾನೆ. ಈಗ ತಂಚೇತ್ ಪಿತಾಮಹಂ ವೃದ್ಧಂ ಹಂತುಮ್ ಇಚ್ಛಾಮಿ ಮಾಧವ ಹೇಳ್ತಾನೆ. ಹಿಂದೆ ಹೇಳಿದ್ದ ನೀನು ಹಾಗೆ ಮಾಡು ಅಂತ, ಸಹಾಯಂ ಕುರು ಮಾಧವ ಅಂತ. ನೀನು ಪ್ರಾಮಾಣಿಕನಾಗಿರು ಮಾಧವ ಅಂದರೆ ಹಾಗೆ ಪ್ರಮಾಣವನ್ನು ಹೊತ್ತುಕೊಳ್ಳುವ, ಮಾತನ್ನು ಒಪ್ಪಿಕೊಳ್ಳುವ, ಹೇಳಿದಾಗಿ ಕೇಳುವವ, ಅದನ್ನು ಪ್ರಾಮಾಣಿಕನಾಗಿರು. ನಾಳೆ ಹೇಳಿದ್ದೊಂದು ನಡೆಸಿದ್ದೊಂದು ಆಗಬಾರ್ದು ಅಂತ ಇಲ್ಲಿ ಮತ್ತೆ ಹೇಳುತ್ತಾನೆ. ಅಂಥವನನ್ನು ನಮ್ಮನ್ನು ರಕ್ಷಣೆ ಮಾಡಿ ಬೆಳೆಸಿದವನನ್ನು ನಾವಿವತ್ತೇನು ಮಾಡ್ತೇವೆ, ಸಾಯಿಸುವುದು ಹೇಗೆ ಅಂತ ಕೇಳ್ತೇವೆ, ಕೇಳ್ತೇವೆ. ಹೇಳು ತಂಚೇತ್ ಪಿತಾಮಹಂ ವೃದ್ಧಂ ಹಂತುಮಿಚ್ಛಾಮಿ ಮಾಧವ. ಇದು ನಮ್ಮ ನಮೂನೆ, ಇದು ನಮ್ಮ ಪ್ರಮಾಣ, ಇದು ನಮ್ಮ ರೀತಿ ರಿವಾಜ್. ನಮ್ಮ ಸಂಬಂಧಿ ಅಜ್ಜ ಜೊತೆಯಲ್ಲಿ ಅವನು ಮುದುಕ, ಅವನನ್ನು ಕೊಲ್ಲುವುದು ಹೇಗೆ ಅಂತ ಕೇಳುದು ನಾವು. ಅವನನ್ನು ಕೊಲ್ಲಿಕ್ಕೆ ಇಷ್ಟಪಡೋದು ಏನು ಕತೆ ಇತ್ತು, ಹೀಗೂ ಉಂಟೆ ಅನ್ನುವ ರೀತಿಯಲ್ಲಿ ಮಾತಾಡ್ತಾನೆ ಧರ್ಮರಾಜ. ಅಂಥ ಪರಿಸ್ಥಿತಿ ನಮಗೆ ಬಂದಿದೆ, ಅದನ್ನು ಹೇಳಿಕೊಡ್ತಾನೆ ಹೇಳಿದ್ದಾನವ. ಪಿತು ಪಿತರ ಮಿಷ್ಟಂಚ, ಯಾರನ್ನು ಕೊಲ್ಲಿಕ್ಕೆ ಹೋಗ್ತೇನೆ ಅಂದರೆ ನನ್ನ ತಂದೆಯೇ ತಂದೆಗಳು ಅತಿ ಹತ್ತಿರದವರು, ಬಹಳ ದೂರದೇನು ಅಜ್ಜಗಿಜ್ಜ ಅಲ್ಲ. ಇದು ಪಿದರಂ ಮತ್ತು ಇಷ್ಟಂಚ, ನಮಗೆ ಸಂಬಂಧದಿಂದಾಗಿ ಅವನು ಭಾರಿ ಇಷ್ಟ ಅಲ್ಲ, ನನಗೆ ಸಹಜವಾಗಿ ಇಷ್ಟ ವ್ಯಕ್ತಿ ಆದ ಭೀಷ್ಮ ಅಂದರೆ ತುಂಬ ಅಚ್ಚುಮೆಚ್ಚಿನ. ಅಂಥ ಇಷ್ಟ ವ್ಯಕ್ತಿಯನ್ನೇ ನಾನು ಕಳ್ಕೊಳ್ಳಿಕ್ಕೆ ಕಳೀಲಿಕ್ಕೆ ಕೇಳ್ತಾ ಇದ್ದೇನೆ ಅಂದರೆ ದಿಗಸ್ತು ಕ್ಷತ್ರ ಜೀವಿಕಾಂ ತರ್ವದ ಹೇಳ್ತಾನೆ, ಬೈದು ಬಿಡ್ತಾನೆ, ಹಾಳಾಗಿ ಹೋಗಲಿ ಕ್ಷತ್ರಿಯರ ಬದುಕು ಅಂದಾನೆ. ಮಾಡದೆ ಉಪಾಯ ಅಲ್ಲ, ಮಾಡುವುದು ಧರ್ಮ, ಮಾಡಲೇಬೇಕಾಗತ್ತೆ. ಕೃಷ್ಣನು ಇದ್ದಾನೆ ಮತ್ತೆ ಹೇಳ್ತಾ ಇದ್ದಾನೆ ಕೊಲ್ಲೇಬೇಕು, ಭೀಷ್ಮ ಸಾಯ್ತಾನೆ, ಏನು ಕಮ್ಮಿ ಅವನಲ್ಲಿ ಏನಿಲ್ಲ ಅಂತ. ಆದರೆ ಇವನು ಹೇಗೆ ಕೊಲ್ಲುವುದು, ಹೇಗೆ ಕೇಳುವುದು, ಹೋಗಿ ನಮ್ಮ ಕ್ಷತ್ರಿಯ ಬದುಕಿಗೆ ಒಂದು ಧಿಕ್ಕಾರ ಇರಲಿ. ಅವರ ಸ್ವತ್ತಿಗೆಗೋಸ್ಕರ ನಾವು ಯಾರನ್ನು ಬಡಿತೇವೆ, ಯಾರೋ ವಿರೋಧಿಗಳಾಗ್ತಾರೆ, ಯಾರದ್ದೋ ಆಸ್ತಿಗೋಸ್ಕರ. ಏನಿದೆ ಭೀಷ್ಮನಿಗೆ ಕೌರವನಿಗೆ ಸಿಗಬೇಕೆನ್ನುವ ಹಠ ಆಸ್ತಿಯಲ್ಲಿ ಇರಲಿ, ಅವನಿಗೂ ಅವರ ಸ್ವತ್ತಿಗೆ ಹಿಂದೆ ಇತ್ತಲ್ಲ, ಹಸ್ತಿನ ಬರದ ಗದ್ದುಗೆ ಇಂದ್ರಪ್ರಸ್ಥ ಬಿಟ್ಟುಕೊಟ್ಟದಲ್ಲ, ಕೊಡುವುದಿತ್ತಲ್ಲ, ಯಾಕಪ್ಪ ಮತ್ತೆ ಮುನ ಆಗ್ರಹ ಭೀಷ್ಮರಿಗೆ. ಇದನ್ನು ವಿದುರನ್ನು ಬಹಳ ಚೆನ್ನಾಗಿ ಕೇಳಿದ್ದಲ್ವ. ವನಂ ಗಚ್ಚ ಮಯಾ ಸಾರ್ಧಂ ಧೃತರಾಷ್ಟ್ರೇಣ ಚೈವಹ ಅಂತೇಳಿ, ಬರಯ್ಯ ನಾನು ಕಾಡಿ ಹೋಗುದಿಲ್ವಾ, ಅರಮನೆಯಲ್ಲಿ ಯಾಕಿನ್ನು ನೀವು ನಾವು ಕಾಯುವುದು ಕಳೆಯುವುದು. ವಿದುರ ಏನು 100 ವರ್ಷದವ, ಭೀಷ್ಮ ಏನು 800 ವರ್ಷದವ, ಈಗಂದು ಕಾಡಿಗೆ ಹೋಗುವುದು ಚಂದವೇವ, ಯಾವತ್ತು ಹೋಗ್ಬೇಕಿತ್ತು, 700 ವರ್ಷದ ಕೆಳಗೆ ಹೋಗ್ಬೇಕಿತ್ತು, ಇನ್ನಾದ್ರೂ ಹೋಗ್ಬೋದಲ್ಲ. ವಿದುರ ಹೇಳ್ತಾನೆ ನಾನು ಹೋಗ್ತಾ ಇದ್ದೇನೆ ಕಾಡಿಗೆ, ವಾನಪ್ರಸ್ಥಕ್ಕೆ, ಅರಸೊತ್ತಿಗೆ ಬಿಟ್ಟು, ಅರಮನೆ ಬಿಟ್ಟು, ಅರಮನೆಯ ಸೌಕರ್ಯ ಬಿಟ್ಟು, ದುಡ್ಡು ದುಮ್ಮಾನ ದೌಲತ್ತುಗಳ ಬಗ್ಗೆ ಮುಖ ಮಾಡದೆ ನಿನಗ್ಯಾಕಾಗುವುದಿಲ್ಲ, ನೀನು ಬಾ ಧೃತರಾಷ್ಟ್ರನ ಹೇಳ್ಕೊಂಡು ಬಾ ಅಂದಿದ್ದಾನು ಅಂದಿದ್ದಾನೆ. ಹಾಗೆ ಬಹಳ ಚಂದವಾದಂಥ ಧೃತರಾಷ್ಟ್ರನ ಆ ವ್ಯಾಮೋಹ, ಅವನು ಹಾಕಿಕೊಂಡ ಒಂದು ಪ್ರತಿಜ್ಞೆಯೋ ಅಥವಾ ಇನ್ನೇನೋ ಬದ್ಧತೆ ಸಿಕ್ಕಿಬಿದ್ದಿದೆ. ಆದ್ದರಿಂದ ಬಹಳ ಚಂದವಾಗಿ ಹೇಳ್ತಾನೆ, ಇಬ್ಬರಿಗೂ ಬೈದಾಗಿ ಹೇಳ್ತಾನೆ, ದಿಗಸ್ತು ಕ್ಷತ್ರ ಜೀವಿಕಾಂ, ಅಜ್ಜನಿಗೂ ಬೇಡ ಇತ್ತಿದು ಕ್ಷತ್ರ ಧರ್ಮ ಅಂತ ಹೇಳಿಕೊಂಡು ಭೀಷ್ಮನು ಏನು ದುಂಬಾಲು ಬಿದ್ದಿದ್ದಾನೆ, ಅಂತ ಧರ್ಮಕ್ಕೆ ಧಿಕ್ಕಾರ ಅಂದ. ನಾನಿವತ್ತು ಯಾವ ಅಜ್ಜ ಎದುರಾಗಿದ್ದಾನೆ, ಅನ್ಯಾಯ ಮಾಡ್ತಾ ಇದ್ದಾನೆ ನಮಗೆ ಅಂದಾಗ, ಅವನನ್ನು ನಾನು ಎದುರಾಕೊಂಡು ಬಡಿಬೇಕು ಕೊಲ್ಲಬೇಕು ಅಂತ ಉಪಾಯ ಹುಡುಕ್ತಾ ಇದ್ದೇನೆ, ಆದ್ದರಿಂದ ನನ್ನ ಈ ಕ್ಷತ್ರಿಯ ಧರ್ಮಕ್ಕೂ ಧಿಕ್ಕಾರ ಇರಲಿ ಅಂತ.
ಧರ್ಮಾತ್ಮನಾಗಿ ಧರ್ಮಪುತ್ರನಾಗಿ ಧರ್ಮರಾಜನಾಗಿ ಧರ್ಮವನ್ನು ಅರಿತುಕೊಂಡವನಾಗಿ ಒಬ್ಬನ ಧರ್ಮದ ಮೇಲೆ ತೀಕ್ಷ್ಣವಾದ ದೃಷ್ಟಿಯನ್ನು ಹೊರಳಿಸಿದವ. ಮೊದಲಿಂದಲೂ ಅವನಿಗೆ ಭೀಷ್ಮನ ಮೇಲೆ ಕಣ್ಣಿತ್ತು ದ್ರೌಪದಿಯ ಅಸಸಭೆಯ ಅನ್ಯಾಯದ ಪ್ರಕರಣದಲ್ಲಿ. ಆಗಲೂ ಭೀಷ್ಮ ಮಾತಾಡಲಿಲ್ಲ. ಧರ್ಮರಾಜಸ್ತು ಪ್ರಶ್ನೆಸ್ಮಿನ್ ಪ್ರಮಾಣ ಮಿತಿ ಮೇ ನಿಶ್ಚಯ ಅಂದಿದ್ದಾಗ, ಇದಕ್ಕೆ ಉತ್ತರ ಎಲ್ಲ ಕೊಡಲಿಕ್ಕೆ ಧರ್ಮರಾಜನಿದ್ದಾನಲ್ಲ, ಅವನೇ ನಡೆಸಿಕೊಟ್ಟದ್ದಲ್ಲ ಕೆಲಸ, ಕೇಳಿಬಿಡಲ್ಲಿ ಅಂತ ಹೇಳಿದವ. ಅವಳು ಕೇಳಿದ್ದು ಸಭಾ ಮರ್ಯಾದೆ, ಸಭೆಯಲ್ಲಿ ದೊಡ್ಡವರಿದ್ದಾರೆ, ನಿಮ್ಮ ಮುತುವರ್ಜಿಯಲ್ಲಿ ಕೆಲಸ ಆಗ್ತಾ ಉಂಟು, ಉತ್ತರಿಸಿ ಅಂದಿದ್ಲು. ಅವಳು ನುಣುಚಿಕೊಂಡೈವ, ಅವಳು ಹೇಳಿದ್ದು ಕರೆಕ್ಟ್ ಇತ್ತು. ಸಭೆ ದೊಡ್ಡವರಲ್ಲಿ ಆಗ್ತಾ ಇದೆ, ದೊಡ್ಡವರು ನೀವು ಕೂತಿದ್ದೀರಿ, ನಾನು ನಿಮಗೆ ಅಡಿಯಾಳಿದ್ದೇನೆ, ಅರಸೊತ್ತಿಗೆ ಮರ್ಯಾದೆ ಪ್ರಶ್ನೆ ಇದು, ನಿಮ್ಮ ಉತ್ತರ ಬೇಕು ನನಗೆ ಅಂತ ಹೇಳಿದ್ಲು. ಧರ್ಮರಾಜನ ನಿನ್ನ ಯಾವ ವಿಷಯದಲ್ಲಿ ನಾನು ಹೀಯಾಳಿಸುವುದಿಲ್ಲ, ಪ್ರಶ್ನಿಸುವುದಿಲ್ಲ, ವ್ಯಂಗ್ಯ ಮಾಡುವುದಿಲ್ಲ, ಕಟು ಮಾಡುವುದಿಲ್ಲ ಹೇಳ್ತಾಳು. ಅವಳು ಅವನ ಬಗ್ಗೆ ಎಲ್ಲ ನಾನು ಮಾತಾಡಿದ್ದು, ನಿಮ್ಮ ಬಗ್ಗೆ ಕೇಳುತ್ತಾ ಇದ್ದೇನೆ, ಉತ್ತರಿಸಿ ಅನ್ಲು. ಹೇಗೆ ತಿರುಗಿಸಿದ್ದ ನೋಡಿ, ಅದನ್ನು ಧರ್ಮರಾಜ ಬಹಳ ತೀಕ್ಷ್ಣವಾಗಿ ಇಲ್ಲಿ ಉತ್ತರಿಸ್ತಾ ಇದ್ದಾನೆ, ಬಹಳ ಚಂದವಾಗಿ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಎತ್ತಿಡಿದು ಭೀಷ್ಮರನ್ನು, ನಮ್ಮ ಅಪ್ಪನಪ್ಪ ಆಗಿರ್ಬೋದು, ಅಜ್ಜ ಆಗಿರ್ಬೋದು, ಪಿತಾಮಹ ಆಗಿರ್ಬೋದು, ಆದರೆ ಸನ್ನಿವೇಶ ಏನು ಮಾಡಿದೆ, ಅವನನ್ನು ಕೊಲ್ಲುವಂತೆ ಮಾಡಿದೆ. ಅವನು ಹೇಳಿದ್ದಾನೆ ಕೊಲ್ಲಿ ಕೇಳಿಕೊಡುತ್ತೇನೆ ಅಂತ. ಹೋಗುವನ ಕೃಷ್ಣ ಕೇಳಿಬಿಡುವನ ಅಂತಾನೆ, ಮತ್ತೆ ಅಲ್ಲಿಗೆ ಬರ್ತಾನೆ. ಹೋಗುವ ಅಂದ ಕೃಷ್ಣ, ನಾನು ಬರ್ತೇನೆ ಅಂದ. ಕೇಳು ಅವನ ಹತ್ರ, ನಾವೆಲ್ಲ ತಿಳ್ಕೊಂಡ್ಬಿಡು ಹೇಗೆ ಸಾಯ್ತಾನಂತೆ. ಬಹಳ ವಿಚಿತ್ರವಾಗಿ ಕ್ಷತ್ರ ವಿದ್ಯೆಗೆ ಧಿಕ್ಕಾರ ಹೇಳುತ್ತಾ ಧರ್ಮರಾಜ ವಿದ್ಯೆಯನ್ನು ಹೇಗೆ ಬಳಸಬಹುದು ಎನ್ನುವುದನ್ನು ಹೇಳಿಕೊಡ್ತಾ ಇದ್ದಾನೆ. ಮುಂದೆ ಹೇಗೆ ಪಾಳೆಯಕ್ಕೆ ಹೊರಟರು ಭೀಷ್ಮನ ಎದುರಾದ್ರಿ ಎನ್ನುವ ಮಾತನ್ನು ಮತ್ತೆ ಮಂಗಳವಾರ. ಶ್ರೀಕೃಷ್ಣಾರ್ಪಣಸ್ತು. ನಾರಾಯಣ ನಾರಾಯಣ ನಾರಾಯಣ.